ಚೈಂಗ್ ಪೈಂಕ್. ಈ ಕಾರ್ಯಕ್ರಮದ ಸಹ ಪ್ರಾಯೋಜಕರು ನೈಜ ಗುಣಮಟ್ಟ ನೈಜ ಸೌಂದರ್ಯ ಸತ್ಯನಾಥ್ ಸ್ಟೋರ್ಸ್. ಏನೋ ಸೆಕ್ಯೂರಿಟಿ ನನ್ ಒಳಗ್ ಹೋಯ್ಕ, ಅವ್ರ ಜೊತೆ ಮೀಟಿಂಗ್ ಇತ್ತು ನಂದ, ಈಗ ಮತ್ ನನ್ ಒಳಗ್ ಬಿಡ್ಲಾ ಅಂತ ಹೇಳಿದ್ರೆ ಸರ್ ಬಂದ್ರ ಮೇಲೆ ನನ್ ಅಪಾಯಿಂಟ್ಮೆಂಟ್ ಉಂಟಾ? ಅಪಾಯಿಂಟ್ಮೆಂಟ್ ನಾನು ಕಾಲ್ ಮಾಡಿ ತಕೊಂಡಿದ್ದೆ. ಕಾಲ್ ಮಾಡಿ ತಕೊಂಡಿದ್ದೆ ಎಲ್ಲಿ ಉಂಟು? ಕಾಲ್ ಅಲ್ಲಿ ಇತ್ತು. ಕಾಲ್ ಅಲ್ಲಿ ಉಂಟು ಅಂದ್ರೆ ನೀವು ಎಂತ ನಿಮ್ಗೆ ಮೆಸೇಜ್ ಹಾಕಿದಾರ? ಮೆಸೇಜ್ ಹಾಕುವಾಗ ಅವರಿಗೆ ಡೈರೆಕ್ಟ್ ಅವ್ರ ಹತ್ರ ಮಾತಾಡೋದ್ ನಾನು. ಹಾಗೆಲ್ಲ ತಗೊಳ್ಳಿಕ್ ಆಗುದಿಲ್ಲ, ನೀವು ಅವ್ರ ಫೀ ಹತ್ರ ತಗೊಳ್ಬೇಕು. ನಮ್ಗೆ ಬಿಡುದಿಲ್ಲ, ಮಾತಾಡ್ಲಿಕ್ಕಿಲ್ಲ ಬಿಡುದಿಲ್ಲ. ಲೇಟ್ ಆಯ್ತು, ನಾನು ಒಳಗೆ ಹೋಗಿ ನಾನು ಪ್ರೆಸೆಂಟೇಷನ್ ರೆಡಿ ಮಾಡ್ಕೊಂಡ್ಕ ನಾನು ಹೇಳಿದೆ. ಆಗುದಿಲ್ಲ ಆಗುದಿಲ್ಲ, ನೀವು ವಾಟ್ಸಪ್ ಅಲ್ಲಿ ನಿಮ್ದು ಅಥವಾ ಮೆಸೇಜ್ ಅಲ್ಲಿ ಪ್ರೂಫ್ ಇದ್ರೆ ಕಳಿಸ್ತಾರೆ. ಅವರು ಪಿಎ ಪಿಎ ಹತ್ರ ಮಾತಾಡ್ದಲ್ಲ, ನಾನು ಸರ್ ಹತ್ರನೇ ಮಾತಾಡಿ ಡೈರೆಕ್ಟ್. ಆಗುದಿಲ್ಲ, ನೀವು ಪಿಎ ಹತ್ರ ಯಾವ ನಮ್ಮ ಮಧ್ಯ ಮಾತಾಡೋಕೆ ಆಗುದಿಲ್ಲ, ಬಿಡ್ಲಿಕ್ಕೆ ಆಗುದಿಲ್ಲ. ಇಲ್ಲ ಆತಿಲ್ಲ ಅಂದ್ರೆ ಆತಿಲ್ಲ, ನನ್ನ ಹತ್ರ ಜಗಳ ಮಾಡೋ ಬರ್ಬೇಡ. ಆಗುದಿಲ್ಲ ಆಗುದಿಲ್ಲ ಅಂದ್ರೆ ಆತಿಲ್ಲ, ನಾನು ಒಳಗೆ ಹೋಗ್ತೀನಿ. ನಿಮ್ಮ ಕೆಲಸ ಹೋಗ್ತದೆ ಆಗಲೇ ಬಿಟ್ರೆ. ನಿಮ್ಮ ಕೆಲಸ ಅವ್ರು ನಂಗೆ ಏನಿಲ್ಲ. ಆಗುದಿಲ್ಲ, ನನಗೆ ಸಂಬಂಧ ಇಲ್ಲ ನಿಮ್ಮ ಕೆಲಸ. ನನಗೆ ನನ್ನ ಕೆಲಸ ಇಂಪಾರ್ಟೆಂಟ್, ನಾನು ಒಳಗೆ ಹೋಗ್ತೀನಿ. ನೋಡಿ ಸುಮ್ಮನೆ ಗಂಜಲ ಏನು ಮಾಡಬೇಡಿ, ಸುಮ್ಮನೆ ಅಲ್ಲಿ ಕೂತ್ರೆ ಇಲ್ಲಿ ಗಂಜಲ ಇಟ್ಕೊಂಡ್ಬೇಡ. ನಾನು ಮತ್ತೆ ಏನಿಲ್ಲ, ಮತ್ತೆ ಕಾಲ್ ಮುರಿದು ಕೈ ಕೊಡ್ತಿ, ಕೈ ಮುರಿದು ಕಾಲಿ ಕೊಡ್ತಿ ಅಷ್ಟೇ. ಮತ್ತೆ ಹಾ, ನಾನು ಒಳ್ಳೆ ರೀತಿ ಮಾತಾಡ್ತಿದ್ದೆ ಅಂತ ಹೇಳ್ಕೊಂಡು ನನ್ನ ನಮಸ್ತೆ ಸರ್. ನಾನು ನಿನ್ನೆ ನಿಮ್ಗೆ ಡೈರೆಕ್ಟ್ ಕಾಲ್ ಮಾಡಿದ್ದೆ ಅಲ್ಲ, ಅದೊಂದು ಪ್ರೆಸೆಂಟೇಷನ್. ಹಾ, 3:30 ಅದು ಪ್ರೆಸೆಂಟೇಷನ್ ಇವತ್ತು ಕೊಡ್ತೇನೆ ಅಲ್ಲಿ ಹೇಳಿದ್ನಲ್ಲ ನಾನು. ಅದು ನೀವು ಬಪ್ರೋಡ್ ನಾನು ಒಂಚೂರು ಒಳಗೋಗಿ ಪ್ರೆಸೆಂಟೇಷನ್ ರೆಡಿ ಮಾಡ್ತೆ ಅಂತ ಕಂಡೆ. ಆದ್ರೆ ಅವ್ರ ಸೆಕ್ಯೂರಿಟಿ ಅಷ್ಟು ಇಂಪಾರ್ಟೆಂಟ್, ನೀನ್ ಅಷ್ಟು ಇಂಪಾರ್ಟೆಂಟ್ ಅಲ್ಲ. ನಾನು ನಿಮ್ಮ ಹತ್ರ ಡೈರೆಕ್ಟ್ ಮಾತಾಡಿದೆ, ಒಳಗೆ ರಿಸೆಪ್ಷನಿಸ್ಟ್ ಹತ್ರ ಕೇಳಿ, ಬೇಕಾರೆ ಅವ್ರು ಹೇಳ್ತಾರೆ ನಿಮ್ಗೆ. ಒಂದ್ಸಲ ಕೇಳಿ, ಮಿಸ್ ಮೀನಾಕ್ಷಿ ಬಂದಿರೋ ಅಂದೇಳಿ ಹೇಳಿ ಮಾತಾಡಿ. ಅವ್ರು ಹೇಳ್ತಾರೆ ಅಪಾಯಿಂಟ್ಮೆಂಟ್ ಇತ್ತು ಅಂತ ಹೇಳ್ತಾರೆ ಅಂತ ಹೇಳಿದ್ರೆ, ಇಲ್ಲಿಂದ ಒಳಗೆ ಹೋಗ್ಕೆ ಬಿಡ್ತಾ ಇಲ್ಲ ನಂಗೆ ಅವನು. ನಾನ್ ಸೆನ್ಸ್ ಸರ್ ಎಂತ ಹೇಳಿದವರಿಗೆ, ಈ ಹತ್ರ ಅಪಾಯಿಂಟ್ಮೆಂಟ್ ಎಲ್ಲಿದೆ ಸರ್ ಅವ್ರದ್ದು? ನೀವು ಮತ್ತೆ ಬೈತೀರ ನನಗೆ ಬಿಟ್ರೆ? ನೀನ್ ಮಾಡುದು ಹಾಗೆ ಅಲ್ಲ ಮಾರೆ. ಎಲ್ಲ ಎಂತ ಮಾಡುದು ಸರ್, ನಾನು ತುಂಬಾ ಸ್ಟ್ರಿಕ್ಟ್ ಇದ್ದೇನೆ ಸರ್. ಕಮಾಂಡೋ ಟ್ರೈನಿಂಗ್ ಅಲ್ಲ ಮಾರೆ, ನೀನು ಎಷ್ಟು ಸ್ಟ್ರಿಕ್ಟ್ ಇದ್ದೆ ಅಂತ ಹೇಳಿ ನನಗೆ ಗೊತ್ತಿತ್ತಲ್ಲ. ಇಡೀ ಫಿಲ್ಮ್ ಇಂಡಸ್ಟ್ರಿಗೆ ಟೈಗರ್ ಪ್ರಭಾಕರ್, ಇಡೀ ಸೆಕ್ಯೂರಿಟಿಗೆ ನಾನೇ ಸೈಕಲ್ ಪ್ರಭಾಕರ್. ಎಂತದ್ದು ಅಡ್ವರ್ಟೈಸ್ ಇನ್ನು ಹೇಳ್ತಾ ಕಮ್ಗೆ ಸರ್? ಎಂತ ಸರ್, ನಿಮ್ಮ ಸೆಕ್ಯೂರಿಟಿ ನಿಮ್ ಹೇಳಿ, ನೀವ್ ಹೇಳದ್ನೇ ಕೇಂತಿಲ್ಲ, ಇನ್ ನಾನ್ ಹೇಳದ್ ಕೇಂದ್ರ ಏನು ವಿಶೇಷ ಅಲ್ಲ. ಒಂದ್ ವಿಷಯ ಹೇಳುದ ಹೇಳ್ರೆ ಮರ್ಯಾದಿ ಹೊತ್ತು ನಾನು. ಅದೆಂತ ಗಾದೆ ಹೇಳ್ರ, ಅಪ್ಪ ಅಬ್ಬಿ ಗೋಡಿತ ಹೇಳ್ದಿರ ಅಪ್ಪನ ತಿಂತ. ಸರ್ ಒಳಗೋಗಿ, ಸರ್ ಒಳಗೋಗಿ, ಏನೋ ಸೌಂಡ್ ಕೇಳ್ತಾ ಇದೆ. ಒಳಗೋಗಿ ಸರ್, ಸೌಂಡ್ ಬರ್ತಾ ಇದೆ. ಒಳಗೋಗಿ ಸರ್. ಸರ್ ಬುಲೆಟ್ ಪ್ರೂಫ್ ಜಾಕೆಟ್ ಹಾಕೊಂಡಿದ್ದೀರಲ್ಲ, ಒಂದ್ ನಿಮಿಷ ಚೆಕ್ ಮಾಡ್ತೇನೆ ಸರ್. ಸರಿ, ಎಸ್. ಇಲ್ಲ ಕೇಳಿ ಮೇಡಮ್, ಅಪ್ಪಯ್ಯ ಇಲ್ಲಿ ಸೆಕ್ಯೂರಿಟಿ ಆಗಿ ಕೆಲಸ ಮಾಡ್ತಿದ್ದ ಅವನ ಅಪ್ಪ. ಅದಕ್ಕೆ ಅದೇ ಇದ್ರ ಮೇಲೆ ನನ್ನ ಮಗ ಓದಕ್ ಹಿಂದಿದ್ದ ಅಮ್ರ, ಎಂತ ಮನೆ ಪೂರಿ ತಂಟೆ ಅಮ್ರ, ಎಷ್ಟು ದುಡ್ಡು ಕೊಟ್ಟರು ಹಾಳು ಮಾಡ್ತಾ. ಅವನಿಗೆ ಒಂದು ಇಲ್ಲಿ ಜಾಬ್ ಕೊಡಿ ಅಂತ ಹೇಳಿ, ಇವ್ನು ಎಂತ ಜಾಬ್ ಕೊಡೋದು ನಾವು? ನೀವು ನಂಗೆ ಉದ್ದ ಇದ್ದಲ್ಲ ಅದಕ್ಕೆ ಸೆಕ್ಯೂರಿಟಿ ಜಾಬ್. ನಾನು ಮಾಡಿದ್ದೇನೆ ಸರ್. ನೀವು ಒಳಗೋಗಿ ಸರ್, ಹೊರಗೆ ಮಾತಾಡೋದು ಬೇಡ. ಸ್ವಲ್ಪ ಸುಮ್ಮನೆ ಐಕೋ, ಮಾತಾಡ್ಕಂತ. ಎಸ್ ಸರ್. ಅವನಿಗೆ ಕೆಲಸ ಕೊಟ್ಟಿ, ದಿವಸ ಯಾರೇ ಬರ್ಲಿ ಒಂದ್ 100 ಜನ ಬಂದ್ರೆ ಒಂದ್ 25 ಜನರ ಹತ್ರ ಇದೇ ಕಿರಿ ಅಲ್ಲ ಸರ್, ಚೆಕ್ಕಿಂಗ್ ಮಾಡ್ಲಿ. ಪಾಪ ಅವ್ರದ್ದು ಕೆಲ್ಸಾನೇ ಅದೇ. ವಿತ್ ಆಲ್ ರೆಸ್ಪೆಕ್ಟ್, ನಾನ್ ಅವ್ರ ಕೆಲ್ಸದ ಬಗ್ಗೆ ಒಳ್ಳೆ ರೆಸ್ಪೆಕ್ಟ್ ಇತ್ತು, ಆದ್ರೆ ನಾವ್ ಹೇಳದ್ ಕೇಳ್ಕಲ್ಲ. ಒಳಗೊಂದ್ಸಲ ಕೇಳಿ, ಮಿಸ್ ಮೀನಾಕ್ಷಿದ ಅಪಾಯಿಂಟ್ಮೆಂಟ್ ಇತ್ತ ಅಂದಲ್ಲಿ ಕೇಳಿ, ಸರ್ಗೆ ಒಂದ್ಸಲ ಫೋನ್ ಮಾಡು ಕೇಳಿ, ನಾನ್ ಕಾಲ್ ಮಾಡ್ತಿದ್ದೆ ರಿಸೀವ್ ಮಾಡ್ತಾ ಇಲ್ಲ ಅವ್ರು ಕೇಳಿ ಅಂದ್ರೆ, ಅದಕ್ಕಾರ ಒಂಚೂರ್ ರೆಸ್ಪಾನ್ಸ್ ಮಾಡ್ಕಲ್ಲ ಅವ್ರ. ಮೇಡಮ್ ಇಲ್ ಕಡೆ ಅವ್ ಮಾಡುದಿತ್ತಲ್ಲ, ಈ ಇಲ್ಲಿತ್ತಲ್ಲ ಈ ಜಾಗ ಕದಲುದಿಲ್ಲ. ಹಾ,
ಅಲ್ಲಿ ನೋಡಿ ಪಾರ್ಕಿಂಗ್ ಅಲ್ಲಿ ಯಾವ್ಯಾವ ತರ ಮಾಡ್ತಾ ಇರ್ತಾರೆ, ಅದು ನಮ್ ಸರಿಯಾಗಿ ನಿಲ್ಸಿ ಮಾಡಿ ಏನಾದ್ರು ಮಾಡ್ಲಕ್ಕ, ಇಲ್ಲ ನಿತ್ಕೊಂಡ ಒಳ ಬಿಡುವುದಿಲ್ಲ. ನಾನ್ ನಿಮ್ ಬಾಡಿ ಗಾರ್ಡ್, ಪಾರ್ಕಿಂಗ್ ಸೆಕ್ಯೂರಿಟಿ ಅಲ್ಲ. ಮೇಡಮ್ ನಿಮ್ದು ಕೆಂಪು ಬ್ಯಾಗ್ ನಿಮ್ದು? ಅದು ಅಲ್ಲ, ನಂದಲ್ಲ. ನಿಮ್ದು ಯಾವ ಬ್ಯಾಗ್? ನಂದು ಬ್ಯಾಗ್ ಇಲ್ಲ. ಸರಿ ಮಾತಾಡಿ ಸರ್. ಅವ್ರದ್ದು ಕಾಲಡಿ ಫೆವಿಕ್ವಿಕ್ ಹಾಕ್ಯಾನ್ಸಲ್ಲ. ಫೆವಿಕ್ವಿಕ್ ಅಲ್ಲ, ಇಲ್ಲಿ ಬಂದು ಬೆಳಿಗ್ಗೆ 8 ಗಂಟೆ ಬಂದು ನಿತ್ಕೊಂಡ್ರೆ 6 ಗಂಟೆವರೆಗೆ, ಹಿಂಗೆ ಮಧ್ಯಾಹ್ನ 1-2 ಲಂಚ್ ಬ್ರೇಕ್, ಮನೆಯಿಂದಂತೂ ತಗಬತ್ತ ತಿಂತ ಮತ್ತೆ ಪುನಃ ಹಿಂಗೆ ಒಂದು ಚೂರು. ಅಲ್ಲಿ ಯಾರಿಗ ಅಲ್ಲಿಗೆ ನಾಯಿ ಎಲ್ಲ ಬಂದು ಇದೆಲ್ಲ ಬಂದ್ರೆ ಒಂಚೂರು ಓಡಿಸೋದಿಲ್ಲ. ಇಲ್ಲ ಸರ್, 10 ಗಂಟೆಗೆ ಒಂದು ಪ್ಲೇಟ್ ಕಬಾಬ್ ತಿಂತೇನೆ, 12 ಗಂಟೆಗೆ ಒಂದು ಪ್ಲೇಟ್, 3 ಗಂಟೆಗೆ 3 ಪ್ಲೇಟ್ ಕಬಾಬ್ ತಿಂತೇನೆ, ಮತ್ತೆ 5 ಗಂಟೆಗೆ ಒಂದು ಚಾ. ಅಲ್ಲಿ ಕ್ಯಾಂಟೀನ್ ಫುಲ್ ಫ್ರೀ ಸಿಗತ್ತೆ? ಫ್ರೀ ಇಲ್ಲ, ಅವ್ರು ದುಡ್ಡು ತಕಂತಾರೆ. ನೀವು ಹೇಳಿಲ್ಲ ಅಂತ ನೀನ್ ಹೇಳಿ, ಇಡೀ ಇದ್ದರ ಹತ್ರ ಹೇಳ್ತಾ ಹೋಗ್ತಾ ಇಲ್ಲ ನೀನು. ಈ ಮನ್ಸನ್ನೆಲ್ಲ ಹಿಂಗಲ್ಲ, ಐ ಕಂಡ ಹಾಪದಲ್ಲ ಹಾಪದಲ್ಲ, ಈ ಕಬಾಬ್ ತಿಂದ್ರೊಳಗೆ ಐತಿ. ಬೆಳ್ಳುಳ್ಳಿ ಕಬಾಬ್ ಅಂದ್ರೆ ನೀವು ಒಬ್ಬನೇ ತಿಂತ ಕೂಕಂತ ನೀನು ಹೇಳ್ರೆ? ಬೆಳ್ಳುಳ್ಳಿ ಅಲ್ಲ, ಟೊಮೆಟೊ ಕಬಾಬ್. ಎಸ್ ಸರ್. ನೀ ಹಸಿಮೆಣಸಿನ ಕಬಾಬ್ ಮಾಡ್ಕೊ ತಿನ್ ಮಾರಯ್ಯ, ನಿನಗೇನು ನಗ ನಾಚಿಕೆ ಇಲ್ಲೇ ಮಾರಯ್ಯ. ಅವ್ರ ಓನರ್ ಅವ್ರ ಆಗಮನ ಹೇಳ್ತಿದ್ರ ಅವ್ರಿಗೆ ಮೆಣಸಿನಕಾಯಿ ಬಜ್ಜಿ ತರಿಸ್ಬೇಕಾ ಸರ್? ಬಂದರ ಹತ್ತೆಲ್ಲ ಬೈಸ್ಕಂತಲ್ಲ ಮಾರಯ್ಯ, ನಿನ್ ಮಾನ ಮಾರಯ್ಯ ಸರ್. ನನ್ಗ ನೀವು ಒಂದು ಚೂರು ಏನಾದ್ರು ಇತ್ತ ಎಂತ ಮಾಡುಕ? ನೀವು ನಿಲ್ಲು ಕೇಳಿರಿ, ಇಲ್ಲಿರ ಹಾಕಿ ಜಪ್ಪುದಿಲ್ಲ. ಫುಲ್ ಲೋಡೆಡ್ ಸರ್, ಮಾತಾಡಿ. ಜಪ್ಪುದಲ್ಲ, ನಮ್ಮನಿ ಬಾಚಿ ಮನೆಗೆ ಇದ್ದದ ಮೊರಲು ನಾಯಿ ತಂದು ಕೊಚ್ಚತೀನಿ ನಿಂಗೆ. ಸರ್ ಯಾವ್ದು ದೊಡ್ಡ ಜೀಪ್ ಬಂದಿದೆ ಸರ್? ಅದು ಬಂದ್ರೆ ಎಂತ ಕಾನಮ್ಮನಿ ಮಾಡ್ತಾರೆ ಒಳಗೆ ಬತ್ತ. ಸರಿ ಆಯ್ತಾ, ಮತ್ತೆ ಬಂದರ ಹತ್ತಲ್ಲ ಜಗಳ ಮಾಡ್ತಾ ಇಕ್ಕಬೇಡ. ಇಲ್ಲ ಸರ್, ಅಂತ ಹೇಳ ನಿನ್ ಡ್ಯೂಟಿ ಅಂತ. ಡ್ಯೂಟಿ ಅವ್ರದ್ದು ಮೊಬೈಲ್ ಅಲ್ಲಿ ಮೆಸೇಜ್ ನೋಡಿ ಒಳಗೆ ಬಿಡುದು. ಇವ್ರು ಮೊಬೈಲ್ ಅಲ್ಲಿ ಮೆಸೇಜ್ ಇಲ್ಲ ಎಂತ ಎಲ್ಲ ಸೀದಾ ಒಳಗೆ ಗೂಳಿ ನುಗ್ಗದಂಗೆ ನುಗ್ತಾ ಇದ್ರೆ ಆಗಲ್ಲ ಬಿಡ್ಲಿಕ್ಕೆ. ನನ್ನ ಗೂಳಿ ಸರ್, ಅವನ್ ಫಸ್ಟ್ ಕೆಲ್ಸದಿಂದ ತೆಗಿನಿ. ನಾನ್ ಆಗಳ ಒಂದ್ಸಲ ಗಾಂಚಲಿ ಏನಾದ್ರು ಹೇಳಿ ಮಾತಾಡ್ದ, ನಾನು ಅವ್ನ ಕೆಲ್ಸಕ್ ರೆಸ್ಪೆಕ್ಟ್ ಅಂತ ಸುಮ್ನೆ ಇಕ್ಕಿ. ಈಗ ಮನ್ಕಂಡ ಗೂಳಿ ನುಗ್ಗದಂಗೆ ನುಗ್ಗದಿನ ಅಂತ ಹೇಳ್ತಿದ್ದ. ಅವ್ನ್ ನಾನ್ ಫಸ್ಟ್ ಕೆಲ್ಸದಿಂದ ತೆಗಿನಿ, ಇಲ್ಲ ಅಂದ್ರೆ ನಾನ್ ಅವನ್ ಮೇಲೆ ಕಂಪ್ಲೇಂಟ್ ಕೊಟ್ಟೆ. ಮರಯ್ಯ ಅವ್ರ ಅವರಿಂದ ನಮ್ಗೆ 25 ಕೋಟಿ ರೂಪಾಯಿ ವ್ಯವಹಾರ ನಡೀತೈತಿ. ನಿಮ್ಮ ಸೆಕ್ಯೂರಿಟಿ ಸೆಕ್ಯೂರಿಟಿ ನಾನು ಹೇಳಿದ ಹೇಳಿಕೆ ಕರ್ಕೊಂಡು ಹೋಗತ್ತೆ ಅಚ್ಚೋದಿ ಬಾ. ಅಲ್ಲಿ ಬಂದ್ಕೊಂಡು ಬಂದರ ಹತ್ತೆಲ್ಲ ಜಗಳ ಮಾಡ್ತಾ ಇಕ್ಕಂಡ್ರೆ ನಾನ್ ಸೆನ್ಸ್ ಮಾತಾಡ್ತಾ ಇದ್ರೆ ಹಿಂಗೆ. ಸರ್ ನನ್ನ ಕೆಲ್ಸ ಅದೇ ಸರ್, ನನ್ನ ಕಂಪನಿ ರೆಪ್ಯುಟೇಷನ್ ಅಂತ ಆತ್ ಮಾರಯ್ಯ. ಈಗಲೇ ಜನ ಹೇಳ್ತಾ ಇದ್ರು ಅರುಣ್ ಕುಮಾರ್ ಹತ್ರ ಮಾತಾಡ್ಲಕ್ಕ ಸೆಕ್ಯೂರಿಟಿ ಹತ್ರ ಮಾತಾಡೋಕೆ. ಹೌದು ಸರ್, ನಮ್ ಟ್ರೈನಿಂಗ್ ಹಾಗೆ ಸರ್. ಇಡೀ ಕನ್ನಡ ಇಂಡಸ್ಟ್ರಿಗೆ ಒಬ್ಬನೇ ಟೈಗರ್ ಪ್ರಭಾಕರ್, ಹಾಗೆ ಇಡೀ ಸೆಕ್ಯೂರಿಟಿ ಅಲ್ಲಿ ಒಬ್ಬನೇ ಸೈಕಲ್ ಪ್ರಭಾಕರ್. ಇನ್ನೊಂದ್ಸರ್ತಿ ಹೇಳ, ಬೋಲ್ ಮೇಲೆ ಕೊಡೋಕಿದ್ದೆ. ಒಂದೇ ಸಲ ಸರ್ ಕೇಳಿ ಕೇಳಿ ಕೆಮಿಯಲ್ಲ ಕೆಪ್ಪಾಯಿ ಹೋಯ್ತು. ಬರಿ ಬಂದರದ್ದು ಇದೇ ಡೈಲಾಗ್ ಕೇಳ್ಬೇಕು ಸರ್. ನಾನು ಸೈಕಲ್ ಪ್ರಭಾಕರ್, ಅವ ಫಿಲ್ಮ್ ಅದೇ ಕೇಳ್ಬೇಕು ಸರ್. ಈಗ ಇಲ್ಲಿ ಕಾಣು ಮಾರ, ಹೇಳ್ತಾ ಇದ್ದೆ ಇಲ್ದ್ರೆ ನೀನು ತಗೊಂಡು ಉಗ್ರಾಣ ಕೇಳ್ತಾ ಇಲ್ಲ ಆಯ್ತಾ. ಸ್ಟೋರಿಗೆ ಹಾಕಿ ಬಿಡ್ತೆ, ನೀನ್ ಬಂದ ಜಗಳ ಮಾಡ್ತಾ ಇದ್ರೆ. ನನ್ನ ಸ್ಟೋರಿಗೆ ಹಾಕಿದ್ರೆ ಯಾರಿಗೂ ಊಟ ಇರುದಿಲ್ಲ ಸರ್. ತುಂಬಾ ಸ್ಟ್ರಿಕ್ಟ್ ಆಫೀಸರ್. ಇವನೇ ಉಂಡು ಖಾಲಿ ಮಾಡ್ತಾ ಸರ್, ಯಾರಿಗೂ ಬಿಡುದಿಲ್ಲ. ಒಂದ್ ಮೇಡಮ್ ನಿಮ್ ಒಂದ್ ಹೇಳುದ, ಅವ ಇಷ್ಟೆಲ್ಲ ಮಾತಾಡ್ತಾ ಇದ್ದಲ್ಲ, ಕೊಳು ಬುದ್ಧಿ ಒಂದಿಲ್ಲ ಕೊಳುದಿಲ್ಲ ಜನ ಬಾಯಿ ಒಂದು. ಅದು ಅದೊಂದು ಎಂದಾದ್ ಗೊತ್ತಿ ನಿಮಗೆ? ಸೈಕಲ್ ಸಮಯ ಬಿದ್ದದ್ ಬಿದ್ದಿಲ್ಲ ಮಂಡಿ ಕೊಳು. ಅದ್ರ ಮೇಲೆ ಹಿಂಗಿಂದೆಲ್ಲ ಮಾತಾಡೋ ಶುರು ಆದ. ಇಲ್ದಿರಿ ಇಲ್ ಕಾಣ ಈಗ ಸಮಯ ಮಂಡಿ ಕಾಮತೆ ಗೊತ್ತಾಯ್ತು. ಬೈಕ್ ತಗೊಳ್ಳಿಕ್ಕೆ ಉಂಟು ಸರ್, ನೆಕ್ಸ್ಟ್ ಮಂತ್ ನನ್ ಬೈಕ್ ಬರ್ತದೆ ಸರ್. ಅಲ್ಲ ಮಾರ, ಇಡ್ ದಿವಸ ನಿನ್ ಹೆಸರು ಸೈಕಲ್ ಪ್ರಭಾಕರ್ ನಡೆಯುತ್ತೆ, ಇನ್ನು ಬೈಕ್ ತಗೊಂಡ್ಕೊಳ್ಳಿ ಬೈಕ್ ಪ್ರಭಾಕರ್. ಸರ್ ಈಗ ಹೋಗ್ತಾ ಇದ್ದೇನೆ ಸರ್, ಜಾತಕದವ್ರ ಹತ್ರ ಹೋಗಿ ಹೆಸರು ಯಾವ್ದವ್ರು ಸಜೆಸ್ಟ್ ಮಾಡ್ತಾರೆ ಅದನ್ನ ಚೇಂಜ್ ಮಾಡ್ತೀನಿ. ಯಾರ ಹತ್ರ? ಗುಂಬಳಕಾಯಿ ಅಂತ ಇಟ್ಕೋಬ, ಒಂದ್ ದೊಡ್ಡ ಗುಂಬಳಕಾಯಿ ಇಟ್ಕೋಬ ಸಮೇಳದಂಗೆ ನೋಡುವ ಸರ್. ಅವ್ರು ಹೇಳಿದಲ್ಲ ಇಡ್ಲಿಕ್ಕೆ ಆಗುದಿಲ್ಲ ಸರ್, ಅದು ಜಾತಕದವ್ರು ಏನ್ ಹೇಳ್ತಾರೆ ಅದನ್ನ ಇಡುದು ಸರ್. ನೀ ನಾನ್ ಹೇಳ್ದಲ್ಲ, ನಿನ್ನ ಅಜ್ಜಿ ನಾನಾಗ ನೀನು ಹೇಳದ್ ಮಾತ್ಯ ಮನಲ್ಲ ಇಲ್ಲ. ಇದು ನಿಮ್ಮ ನೋಡಿ ಅಲ್ಲ, ದೇವ್ರ ನೋಡಿ. ಮೇಡಮ್ ಇಲ್ಲಿ ಕೇಳಿ, ನಾನಿದ್ದಲ್ಲ, ನನ್ಗೆ ಪ್ರತಿ ದಿವಸ 12 ಅಲ್ಲಿ ಬಿಸ್ನೆಸ್ ಕ್ಯಾಮ್ರಕ್ಕಿಂತ ಜಾಸ್ತಿ ಇವನನ್ನ ಸಮಾಧಾನ ಮಾಡೋದು ಆಯ್ತಂಗ. ನಾನು ಕಾಣಿಗೆ 12 ಗಂಟೆಗೆ ಬಂದಿದೆ, ಹೌದಾ, ಎಲ್ಲ ಹೋಗಿ. ಈಗ ನಂಗೆ ಒಳಗೆ ಹೋಗಿ ಬಿಡುದಿಲ್ಲ, ಇನ್ನು 1 ಗಂಟೆವರೆಗೆ ಹಿಂಗೆ ಮಾತಾಡ್ತಾ ಇರ್ತಾ. ಈಗ ಒಂದೇ ಹೇಳುದ ಸರ, ನನ್ ಕಬಾಬ್ ತಿನ್ನೋ ಟೈಮ್ ಆಯ್ತು ಸರ್. ತೊಂದ್ರೆ ನಿಮ್ಗೋಸ್ಕರ 10 ನಿಮಿಷ ಎಕ್ಸ್ಟ್ರಾ ಇರ್ತೇನೆ ಸರ್. ನಿಮ್ಗೆ ಒಂದು ಹೇಳಿ ಸರ್, ನೀನ್ ಈಗ ಕಬಾಬ್ ತಿಂದಿದ್ರೆ ನೀನ್ ಸೊತ್ತು ಹೋಗ್ತೀನಿ.
ಇಲ್ಲ ಸರ್, ನಾನ್ ಸ್ಟ್ರಾಂಗ್ ಸರ್, ಮೂರ್ ದಿನ ಊಟ ಇಲ್ಲದೆ ನಿಲ್ತೇನೆ ಸರ್. ಟ್ರೈನಿಂಗ್ ಸೂಪರ್ ಕೊಟ್ಟಿದ್ದಾರೆ. ಊರ್ ಮೇಲೆ ಸರಿ ಸರ್, ಸರಿ ಸರ್. ಎಂತ ಸರಿ, ಏ ನೀನ್ ಎಲ್ಲಿಂದ ಕಬಾಬ್ ತರಿಸೋದ? ಬೆಳ್ಳುಳ್ಳಿ ಕಬಾಬ್? ಬೆಳ್ಳುಳ್ಳಿ ಕಬಾಬ್. ಮತ್ತೆ ಆಮೇಲೆ ಟೊಮೆಟೊ ಕಬಾಬ್ ಅಲ್ಲಿ ಟೊಮೆಟೊ ಸಿಕ್ಕದ್ ನಿಮ್ಗೆ? ಅವನ್ ಏನೆಲ್ಲ ಹೇಳ್ತಾನೆ ಹೇಳಿ ಅವನಿಗೆ ಗೊತ್ತಿರ್ಲಿಲ್ಲ. ಆಯ್ತಾ ಸರ್, ಮೆಣಸಿನ ಬೋಂಡ ಬೇಕಾ ಸರ್ ನಿಮ್ಗೀಗ? ನನಗೆ ಬೇಡ. ನೀವು ಹೇಳಿದ್ದಲ್ಲ ಯಾರು ಬಂದ್ರೆ ಮೆಣಸಿನ ಬೋಂಡ ತರಿಸಿ ಅಂತ ಹೇಳಿ. ಲಾಸ್ಟ್ ಅವ್ರು ಯಾರು ಲೇಡಿ ಬಂದಾಗ ಮೆಣಸಿನ ಬೋಂಡ ಕೊಡ್ತಿದ್ರು. ನಮ್ಮಲ್ಲಿ ಅಲ್ಲಿ ಬೋರ್ನ್ವೀಟಾದ ಕಾಫಿ ಮಾಡಿ ಕೊಡ್ತಾರೆ, ಬಿಸ್ಕೆಟ್ ಹಾಕಿ ಬಿಸ್ಕೆಟ್ ಕೊಡ್ತಾರೆ. ಸರ್, ಬೋರ್ನ್ವೀಟದಲ್ಲಿ ಕಾಫಿ ಮಾಡ್ಲಿಕ್ಕೆ ಬರುದಿಲ್ಲ ಸರ್? ಬೋರ್ನ್ವೀಟಾ ಸರ್ ಜ್ವರ ಬರುದಿಲ್ಲ ಸರ್, ನಂಗೆ ಜ್ವರ ಬರದೆ ಮೂರು ವರ್ಷ ಆಯ್ತು ಸರ್. ರಜೆ ಬೇಕೀಗ? ಇಲ್ಲ ಸರ್, ಬೇಡ ಸರ್. ರಜೆ ಹಾಕಿ ಹೋಗ್ರಿ. ಬೇಡ ಸರ್, ನಂಗೆ ಜ್ವರ ಬರದೆ ಮೂರು ವರ್ಷ ಆಯ್ತು ಸರ್. ಈಗ ಏಪ್ರಿಲ್ ಮಕ್ಕಳಿಗೆ ರಜೆ ಸಿಕ್ಕತ್ತಲ್ಲ, ಹೋಗು ಊರ್ ಮೇಲೆ ಹೋಗು. ಹೆಂಡತಿ ಮಗಳ ಕಲ್ಪಿ ಸರ್, ಇನ್ನು ಮದುವೆ ಆಗ್ಲಿಲ್ಲ ಸರ್. ಹುಡುಗಿ ಹುಡುಕತಾ ಇದ್ದೇನೆ, ಚಂದ ಹುಡುಗಿ ಇದ್ರೆ ಹೇಳಿ ಸರ್. ಸಿಕ್ಕುದಿಲ್ಲ ಬಿಡ್ರಿ ನಿಂಗ್. ಪೊಲೀಸ್ ಹುಡುಗಿ ಬೇಕು ಸರ್ ನಿಂಗ? ಎಂತಕ್ಕ ನಮ್ ಕಡೆ ಹೆವಿ ಸ್ಟ್ರಾಂಗ್ ಆಗಿರ್ಬೇಕು. ಎಂತಕ್ಕೆ? ಎಲ್ಲದಕ್ಕೂ ಅಲ್ಲ, ನಿಂಗ ಸಿಟ್ಟು ಮಾಡ್ಕೊಂಡ್ರೆ ಪೊಲೀಸ್ ಹುಡುಗಿಯೇ ಬೇಕು, ಇಲ್ದಿರೋ ನಿನ್ನ ಅಳವಡಿಸೋ ಸಾಧ್ಯ ಇಲ್ಲ. ಎಸ್ ಸರ್, ಐ ಆಮ್ ದಿ ಸ್ಟ್ರಾಂಗೆಸ್ಟ್ ಪರ್ಸನ್ ಸರ್. ಇಡೀ ಕನ್ನಡ ಇಂಡಸ್ಟ್ರಿಯಲ್ಲಿ ಒಬ್ಬರೇ ಟೈಗರ್ ಪ್ರಭಾಕರ್, ಹಾಗೆ ಸೆಕ್ಯೂರಿಟಿಯಲ್ಲಿ ಒಬ್ಬನೇ ಸೈಕಲ್ ಪ್ರಭಾಕರ್ ಸರ್. ಇನ್ನೊಂದ್ಸರ್ತಿ ಹೇಳ, ಅಡ್ವರ್ಟೈಸ್ ಮುಗ್ದಿದೆ ಸರ್. ನೋಡಿದೀರ ಸರ್, ಅವನ ಅಪ್ಪ ಪ್ರಾಮಾಣಿಕ ವ್ಯಕ್ತಿ, ಇವನು ಅಪ್ರಾಮಾಣಿಕ ಏನಲ್ಲ, ಮಾತಲ್ಲ ಮಾತ್ರ ದಿವ್ಸ ನನಗೆ ತಲೆ ನೋವಿತ್ತಲ್ಲ. ಎಂತ ಗೊತ್ತಾ, ನಾನ್ ಎಂತೆಂತ ಆಫೀಸಿಗೆಲ್ಲ ಹೋಯ್ದಿ ಸರ್, ಎಂತೆಂತ ಸೆಕ್ಯೂರಿಟಿ ನೋಡಿದ್ನಿ. ಅವ್ರು ಎಷ್ಟು ಒಳ್ಳೆ ರೀತಿಯಾಗಿ ಮಾತಾಡಿ, ಎಷ್ಟು ಸಿಂಪಲ್ ಸೆಕ್ಯೂರಿಟಿ ಮಾತಾಡ್ರೆ ಹಲ್ಲು ಉದುರಿಸಿ ಕೊಡ್ತೀನಿ 37 ಹಲ್ಲನ್ನ. ಸರ್ ನನಗೆ ಪವರ್ ಕೊಡಿ ಸರ್, ಪವರ್ ಬೇಕು ಸರ್, ಸಾಕಾಗ್ತಿಲ್ಲ, ತಡ್ಕೊಳ್ಳಿಕ್ ಆಗ್ತಿಲ್ಲ. ನೀನು ಕಬಾಬ್ ತಿನ್ನು, ಪವರ್ ಬರುತ್ತೆ ಸರ್. ಇಷ್ಟೆಲ್ಲ ತಡ್ಕೊಂಡು ಇರ್ಲಿಕ್ಕೆ ಆಗುದಿಲ್ಲ ಸರ್. ಎಂತ ತಡ್ಕಂಡ? ಒಂದ್ ನಿಮಿಷ, ಅಷ್ಟು ತಡ್ಕಂಬ ಕೈದೀರ ಅಲ್ಲಿ ಟಾಯ್ಲೆಟ್ ಹರ್ಗಿತ್ತು, ಇಲ್ಲಿ ನಿತ್ಕ ಮಾಡ್ಬೇಡ. ಕೆಲಸ ಮಾಡು, ನೀ ಬಿಟ್ಕೋತ್ಯಾ ಈಗ ಹೋಗಿ. 10 ಅಪ್ಲಿಕೇಶನ್ ಆಗುದಿಲ್ಲ ಸರ್. ಈಗ ಫೋನ್ ಮಾಡ್ತೆ, ನಮ್ದು ಬಿಟ್ಟದ್ದು ಹಿಸ್ಟ್ರಿ ಇಲ್ಲ ಸರ್. 10 ಅಪ್ಲಿಕೇಶನ್ ನಾವು ಮಿನಿಮಮ್ 10 ವರ್ಷ ಇರ್ತೇವೆ ಸರ್ ಒಬ್ರ ಹತ್ರ ಕೆಲಸ ಸೇರಿದ್ಮೇಲೆ. ಮೇಡಮ್ ಪ್ರತಿ ಸರ್ತಿ ಹಿಂಗೆ ಜಗಳ ಮಾಡ್ಕೊಂಬಂದೆ, ಬಿಟ್ಟು ಹೋತೆ ಒಂದು ಹಾಪುದು, ಒಂದ್ ದಿವಸ ರಜೆ ಮಾಡೋದು, ಕಡೆ ಎರಡನೇ ದಿವಸ ಯೂನಿಫಾರ್ಮ್ ಹಾಕೊಂಡು ಬಂದು ಇದೇ ಪ್ಲೇಸ್ ಹಂಗೆ ನಿಂತ್ಕೊಂಡೆ. ನಾನು ಎಂತ ಮಾಡುದು, ಬೇರೆ ಅಪಾಯಿಂಟ್ಮೆಂಟ್ ಮಾಡ್ಕೊಂಬ ಬಿಡುದಿಗೆ ಎಂತ ಗೊತ್ತಿ, ಎಷ್ಟು ಬೈದ್ರು ಇತ್ತಲ್ಲ. ಮನಿ ಬಂದ್ಕಂಡ ಎಂತ ಕೆಲಸ ಮಾಡಿ ಕೊಡ್ತು, ಏನ್ ಮಾಡಕ್, ಆ ತರಕಾರಿ ತಂದು ಕೊಡುದು, ಮತ್ತೆ ಆ ಮಕ್ಕಳನ್ನ ಸ್ಕೂಲಿಗೆ ಬಿಡುದು, ಮತ್ತೆ ವೀಕೆಂಡ್ ಟೈಮ್ ಅಲ್ಲಿ ನಮ್ಮ ಮನೆಯವ್ರನ್ನೆಲ್ಲ ಕರ್ಕೊಂಡು ಡ್ರೈವಿಂಗ್ ಎಲ್ಲ ಬರತ್ತ. ಮಾತು ಒಂದ್ ಜಾಸ್ತಿ, ಅವಳಿಗೆ ಹೋದ ಕಿವಿಗೆ ಹತ್ತಿ ಹಾಕೊಂಡು ಕೂಕಂ. ಮಾತು ಬರೀ ಮಾತು 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 ಸರ್. ಮೊನ್ನೆ ಜೆ ಸಿ ಬಿ ಡ್ರೈವಿಂಗ್ ಕ್ಲಾಸಿಗೆ ಹೋಗಿದ್ದೆ ಸರ್, ಈಗ ಜೆ ಸಿ ಬಿ ಓಡಿಸ್ತೇನೆ ಸರ್. ಯಾವ ಬಿಲ್ಡಿಂಗ್ ಕೆಡಕಿತ್ತು? ನಿಮ್ದು ಎಂತ ಕೆಲಸ ಇದ್ರೆ ಹೇಳಿ ಸರ್. ಏನ್ ನೀ ಜೆ ಸಿ ಪಿ ತಗೊಂಡು ಓಡಿಸ್ರೆ ಅಲ್ಲಿ? ಏನ ಉದ್ದಾರ ಜೆ ಸಿ ಪಿ ಕಂಪ್ನಿ ಅಲ್ಲ, ಬ್ಯಾಡ್ದಿದ್ದೇ ಕಲುದು ಬಿಟ್ರೆ ಬೇಕಾದೊಂದು ಕಲಿತಿಲ್ಲ, ಒಂದು ಕಲುದಿಲ್ಲ. ಅದಕ್ಕೊಂದು ಗುಂಡಾಗುಂಡು ತುಂಬುದಿಲ್ಲ. ಜೆ ಸಿ ಬಿ ಡ್ರೈವಿಂಗ್ ಹೋಯ್ತಾ ಸ್ಕೂಟರ್ ಬಿಡ ಗೊತ್ತಿಲ್ಲ, ಈಗ ಸ್ಕೂಟರ್ ತಗೊಂಡ್ಕೊಂಡು ಹೇಳ್ತಾ ಬೈಕ್ ಕಾರ್ ಬಿಡ ಬತ್ತಾ? ಕಾರ್ ಬಿಡ್ತಾ, ಕಾರ್ ಬಿಡ್ತಾ, ಜೆ ಸಿ ಬಿ ಬಿಡ್ತಾ, ಎಲ್ಲ ಬಿಡ್ತೆ. ಸ್ಕೂಟರ್ ಬಿಡ ಬತ್ತಿಲ್ಲ, ರೈಲ್ ಟೆಂಪೋ ಬಿಡ್ತೆ. ರೈಲ್ ರೈಲ್ ಸರ್, ನಂಗೊಂದು ರೈಲ್ ಕಲೀಲಿಕ್ಕೆ ಕಳಿಸಿ ಸರ್. ಹಬ್ಬ ಜನವರಿ 16 ಬತ್ತ ಈಗ ಲೇಡೀಸ್ ಎಲ್ಲ ಒಳಗಡೆ ಬಾಂಬೆ ಇಟ್ಕೊಂಡೆಲ್ಲ ಬರ್ತಾರೆ, ಹೇಳಿಕ್ ಆಗುದಿಲ್ಲ ಸರ್. ಸರ್ ನೀವ್ ಈಚೆ ಬನ್ನಿ, ಬಾಂಬ್ ಇಟ್ಟ ಆಗಿದೆ, ನಾನು ವಿಚಾರಿಸ್ಕಂತೆ. ಅವ್ನು ಎಂತ ಮತ್ತೊಂದು ಲೇಡೀಸ್ ಬಾಂಬ್ ಇಟ್ಕೊಂಡ್ ಏನ್ ಜೆಂಟ್ಸ್ ಏನ್ ಬಾಂಬ್ ಇಟ್ಕೊಂಡ್ ತಿರುಗುದಿಲ್ಲಯಾ? ಏನ್ ಲೇಡೀಸ್ ಮಾತ್ರ ಬಾಂಬ್ ಇಟ್ಕೊಂಡ್ ತಿರುಗು ಗೊತ್ತಿಲ್ಲ? ಬಾಂಬ್ ಇಟ್ಕೊಂಡ್ ಬಂದಾಗಿ ಕಾಣಿಸಿದ್ರು ಸರ್ ನನ್ಗೆ. ನಂಗೂ ನೀನ್ ಬಾಂಬ್ ಇಡು ಅನ್ಕಂಡಂಗಿದ್ದೆ ನಾನೆಂತ ಹೇಳುದು? ಏನ್ ಲೇಡೀಸ್ ಲೇಡೀಸ್ ಅನ್ಕಂಡ ಹಂಗ ಮಾತಾಡುದು ಸರ್? ನಾನು ಅವನು ಆವಾಗಿಂದ ನಂಗೆ ಅವಮಾನ ಮಾಡ್ತಿದ್ದ, ನೀವನಿಗೆ ಒಳ್ಳೆ ಹುಡುಗ ಅಂತ ಹೇಳಿಕೊಳ್ಳೆ ನಾನು ರಿಯಾಕ್ಟ್ ಮಾಡಿದೆ ಅಂದ್ರೆ ಅವನಿಗೆ ಒಳ್ಳೆ ಕಾಲ ಇಲ್ಲ ಹೇಳಿದೆ. ನನ್ನ ಲೋಡರ್ ಕೈ ಇತ್ತು, ಹಾಕುದ ಎರಡ ಸರ್?
ನೋಡ್ ಗಲ್ ನಂಬ್ರ ಆಗುದಿಲ್ಲ ಸರ್ ತಡ್ಕೊಳ್ಳಿಕ್ಕೆ. ಸೈಕಲ್ ಪ್ರಭಾಕರ, ನಾನ್ ಎಲ್ಲಾರು ಇಲ್ಲಿ ಮದ್ದೆ ಇಲ್ದಿದ್ರೆ ನಿನ್ ಬೋಳ್ ಹೊಡಿ ಹಾಕ್ತೀಗ ಲಾಟ್ರಿ ಹೋಗಿ ತಡ್ಕಂ ಕಾಯ್ದಿರ ನಿಂಗೆ. ಎಸ್ ಸರ್. ಸರ್ ಊಟದ ಟೈಮ್ ಆಯ್ತು ಸರ್ ನಿಮ್ದು 12:30. ಅವರು ಊಟ ಹೆಂಗ್ ಮಾತಾಡ್ಕೊಳಿ ಗೊತ್ತಿಲ್ಲ ಮರ ನಿನಗೆ. ನಮ್ದು ಕಮಾಂಡೋ ಟ್ರೈನಿಂಗ್ ಸರ್, ಇಡೀ ಕನ್ನಡ ಇಂಡಸ್ಟ್ರಿಗೆ ಒಬ್ಬನೇ ಟೈಗರ್ ಪ್ರಭಾಕರ್, ಹಾಗೆ ಸೆಕ್ಯೂರಿಟಿ ಅಲ್ಲಿ ನಾನೊಬ್ಬನೇ ಸೈಕಲ್ ಪ್ರಭಾಕರ್ ಸರ್. ಇನ್ನೊಂದ್ಸರ್ತಿ ಹೇಳ. ಅಡ್ವರ್ಟೈಸ್ ಮುಗಿತು ಸರ್. ಬೋಲ್ ಮೇಲೆ ಹಾಕೋಗಿದ್ದೆ ಡೈಲಾಗ್ ಇತ್ತಲ್ಲ ಪರ್ಮನೆಂಟ್, ಅದು ಬಿಟ್ಕೊಂಡು ಮತ್ತೆ ಎಂತ ಹೇಳ್ರು ಹಿಂಗಿಂದೆ? ಹೌದು ಸರ್, ಆಗುದಿಲ್ಲ ಸರ್ ಬಿಡ್ಲಿಕ್ಕೆ. ಮತ್ತೆ ಕಬಾಬ್ ಒಂದು ಬೇಕಾದ್ರೆ ಬರ್ಲಿಲ್ಲ ಅಲ್ಲ ಇಷ್ಟೊತ್ತಡಿ. ಈಗ ಕಬಾಬ್ 3 ಗಂಟೆಗೆ ಸರ್. ಕಬಾಬ್ ಇನ್ನ ಆಯ್ತ, ಟೈಮ್ ಆಯ್ತ, ಅವ್ನ್ ಕಬಾಬ್ ಟೈಮ್ ಮುಗಿತ. ಹಿಮ್ಕೆ ಉಮ್ಕೆ ಮಾತ್ರ ಹುಟ್ಟದ್ದ ನಿಂತ್ಕೊಳ್ಬೇಕಲ್ಲ ಸರ್, 8 hours ಡ್ಯೂಟಿ ನಿಂತ್ಕೊಂಡು. ಅಲ್ಲಿ ಕುರ್ಚಿ ಇಟ್ಟಿದ್ದೆ ಅಂತ ಮಾಡಿ ಮಾರ್ಕೆಟ್ ಇಂಡಿಯಾ. ಆಗುದಿಲ್ಲ ಸರ್, ಗನ್ ಹಿಡ್ಕೊಳ್ಬೇಕು, ಮೇಲೆ ಕೆಳಗೆ ಮಾಡ್ತಾ ಇರ್ಬೇಕು. ಅದು ಹಿಂದೆ ಹೆಗ್ಲಿಗೆ ಹೈಕೋ ಅಲ್ಲ ಮಾರಾಯ. ಆಗುದಿಲ್ಲ, ಹೆಗ್ಲಿ ಹೈಕಮ್. ನಾ ಬೆಲ್ಟ್ ಅನ್ನು ಕಟ್ ಮಾಡ್ಕೊಂಡು ಯಾವ್ದೊಂದು ವೈರ್ ಕಟ್ಕೊಂಡಿ, ನಮ್ಮ ಕಂಪನಿ ಮರ್ಯಾದಿದೆ. ಕಂಪನಿ ಡೂಪ್ಲಿಕೇಟ್ ಗನ್ ಸರ್, ನಂಗೆ ಏಕೆ 47 ಕೊಡ್ತೀ ಸರ್? ಏಕೆ 47 ನಂಬರ್? ಇವನಿಗೆ ನೆಟ್ಟಾಗ ನಿಂತ್ಕಂಬ್ಕು ಒಂದಿದ್ ಬತ್ತಿಲ್ಲ. ಮುಂದ್ಕೆ ಮುಂದೆ ಒಂದ್ ಕಾಲ್ ಕೊಡಕ ಉದ್ರಿ ಹೋಯ್ತ ಅಲ್ಲ ಕಪಾಲಿಗೆ ಹಾಕ್ತೀಗ ಇವನಿಗೆ. ಅಲ್ಲ ಸರ್, ಅರುಣ್ ಸರ್, ಇವ್ನಿಗೆ ನೆಟ್ಟಾಗ ನಿಂತ್ಕಂಬ್ ಒಂದ್ ಮುಂತ್ಬೇಕ. ಇವ್ನಿಗೆ ಏಕೆ 47? ಅಲ್ಲ ಮತ್ತಿತ್ತಲ್ಲ ಈಗ ಕೆಲವರೆಲ್ಲ ಬಂದ್ರ ಕೂಡ ಇತ್ತಲ್ಲ ಸರ್, ಚೆಕ್ಕಿಂಗ್. ನೀವು ನನ್ನ ಬಾಡಿ ನೋಡ್ಲಿಲ್ಲಲ್ಲ ಸರ್. ನೀವು ಮಾತಾಡ್ಬೇಡ, ನಾಳೆ ತೋರಿಸ್ತೀನಿ. ಅಲ್ಲ ಮರಾಯ, ನೀ ಸಲ್ಮಾನ್ ಖಾನ್ ಹಂಗ ಈಗ ಅಂಗಿ ಬಿಚ್ಚು ಹೋಗ್ಬೇಡ, ನಿಂತ್ಕೋ ಸುಮ್ಮನೆ ಮಚ್ಕೊಡಿ ಅವ್ರ ರಕ್ತ ಕುದಿತ ಹೆರ್ ಬರ್ಲಿ ಸರ್. ನಿಮ್ಮ ಸೂಟ್ ಹೊಸ್ತ ಸರ್? ಹೌದು, ಮೊನ್ನೆ ನೀನಲ್ಲಿ ಡೆಲ್ಲಿ ಹೋದ್ರೆ ತಂದು ಕೊಟ್ಟ ಕಾರಣ. ಸೆಕ್ಯೂರಿಟಿ ಚೆಕ್ ಆಗಿದೆಯಾ ಸರ್? ಸೂಟಿಗೆ ಸೆಕ್ಯೂರಿಟಿ ಚೆಕ್ ಎಂತ ಮಾರಾಯ? ಉಂಟು ಮೇಡಮ್, ಹಾಗೆಲ್ಲ ಮಾಡ್ಲಿಕ್ಕಿಲ್ಲ. ಎಂತ ಸೆಕ್ಯೂರಿಟಿ ಚೆಕ್ ಸೂಟಿಗೆ ಸರ್? ನಿಮ್ದು ಪ್ಯಾಂಟ್ ವಸ್ತು ಸರ್, ಬಾಂಬ್ ಇರ್ಬೋದು ಸರ್ ಒಳಗಡೆ. ತಲೆ ಕೆಟ್ಟನ ಮಾರ್ರೆ ಇವನ ಮರ್ಲ ಮರ್ಲ ಅಂತ ಹೇಳ್ರಿ ಸರ್. ಎಲ್ಲದು ಸೆಕ್ಯೂರಿಟಿ ಚೆಕ್ ಆಗ್ಬೇಕು ಸರ್. ಅರುಣ್ ಸರ್, ನಿಮ್ಗೆ ಒಂದ್ ಹೇಳ್ತೀನಿ, ಅವ್ನ್ ಕಟ್ಕೊಂಡ್ರೆ ನಿಮ್ಗೆ ಅದಂತ ಹೇಳ್ತಾರಲ್ಲ, ಮರ್ಲು ಮರ್ಲು ಅನ್ ಕಾಣ್ಬೇಡಿ, ಮದಿ ಬರ್ದೇ ಇರ್ಬೇಡಿ, ಬಂದ್ರೆ ನನ್ ಕೊಂದಂಗೆ ಬಾರ್ದಿರಿ, ನನ್ ತಿಂದಂಗೆ ಡೈಲಾಗ್ ಇದೆ ಸರ್. ಇಡೀ ಕನ್ನಡ ಇಂಡಸ್ಟ್ರಿಗೆ ಒಬ್ರೆ ಟೈಗರ್ ಪ್ರಭಾಕರ್, ಹಾಗೆ ಸೆಕ್ಯೂರಿಟಿ ಅಲ್ಲಿ ಒಬ್ರೆ ಸೈಕಲ್ ಪ್ರಭಾಕರ್ ಸರ್. ಇನ್ನೊಂದ್ಸರ್ತಿ ಹೇಳ. ಅಡ್ವರ್ಟೈಸ್ ಮುಗಿತು ಸರ್. ಮೇಲೆ ಹಾಕೋಗಿದ್ದಿ ಇಡುದಿಲ್ಲ ಸರ್. ಅದೀಗ ಕೆಳಗಿಡ ಸರ್, ಈಗ ತಾಂಗತ್ತಲ್ಲ ಕೆಳಗಿಡ ಮಾಡುವ. ಅಲ್ಲ ನಮ್ದ ಇಂಡಸ್ಟ್ರಿ ಮಧ್ಯದ ಸ್ಟ್ಯಾಚ್ಯೂ ಮಾಡಿ ಇಡುವ ಎಲ್ಲಿ ಹೊಳಬ ಮಾರ. ಅಲ್ಲಿ ಇನ್ನು ಮತ್ತೆ ಎಂತ ಮಾಡುದು ಮಾರ, ನನಗಿತ್ತಲ್ಲಿ ದಿವಸ ಇದೇ ಹಣೆ ಬರ ನಮ್ದು ದಿವಸ. ಇವನ್ ಕಟ್ಕೊಂಡು ನಿಮ್ ಕೋಳಿ ಪಡಿ, ನನ್ನ ಬಿಟ್ಟು ಆಮೇಲೆ ಕೊರ್ಗ್ಬೇಡಿ ಸರ್. ನನ್ನಂತ ಸೆಕ್ಯೂರಿಟಿ ಸಿಗುದಿಲ್ಲ ಸರ್ ಇಡೀ ಕನ್ನಡ. ಮತ್ತೆ ಹೇಳ್ತೇನೆ ಸರ್, ನೀನ್ ಹೇಳ್ತಾ ಇದ್ರೆ ನೀನ್ ಕಣ್ಣಿನ ಇದ್ರೆ ಬರ್ತಿಲ್ಲ, ಹೇಳಿಬಿಡಿ ಅಂತ ಹೇಳು ಕೊಟ್ಟಿದ್ದೆ. ಹೇಳುತ್ತೇನೆ ಸರ್, ಈಗ ಹೇಳಿದ್ದು 5 ನಿಮಿಷ ಎಷ್ಟೇ ಆಗಿದ್ದು ಸರ್, ನೆಕ್ಸ್ಟ್ ಹೇಳ್ತೇನೆ ಸರ್. ಎಂತ ಹೇಳಿ ಮುಂದುವರ್ಸಿ ಸರ್. ಎಂತ ಮುಂದುವರ್ಸಿ ಮಾತು? ಅಲ್ಲ ನಿನ್ನ ಹತ್ರ ಪರ್ಮಿಷನ್ ಬೇಕು ಸರ್. ಒಂದೇ ನಿಮಿಷ ಸರ್. ಅಲ್ಲ ಈಗ ಮೇಡಮ್, ಕಂಪನಿ ಓನರ್ ನಾನ ಅವನ ಅವನ್ ಬಿಟ್ರೆ ನೀವು ಕೊರಕ್ತೀರಿ. ನಾವೆಲ್ಲ ಲೇಬರ್ಗಳು, ಲೇಬರ್ಗಳು ನಾವು ಸೆಕ್ಯೂರಿಟಿ. ನೀವು ಕೊರಗುತ್ತೀರಾ ಬಿಟ್ರೆ? ಸೆಕ್ಯೂರಿಟಿ ತುಂಬಾ ಇಂಪಾರ್ಟೆಂಟ್ ಸರ್, ಪ್ರೈಮ್ ಮಿನಿಸ್ಟರ್ಗೂ ಸೆಕ್ಯೂರಿಟಿ ತುಂಬಾ ಇಂಪಾರ್ಟೆಂಟ್ ಸರ್. ಹಾಗೆ ಸೆಕ್ಯೂರಿಟಿ ವ್ಯಾಲ್ಯೂ ನಿಮ್ಗೆ ಗೊತ್ತಿರ್ಬೇಕು ಸರ್. ಇಲ್ಲ ಫಸ್ಟ್ ಸೂಟ್ ನಿಮ್ದು. ಅಲ್ಲ ಮಾಡ್ಕೊಳ್ಳಿ ಸರ್. ಅವನ ಹೆಸರಂತ ಅಂದ್ರೆ ಪ್ರಭಾಕರ್, ಸೈಕಲ್ ಪ್ರಭಾಕರ್, ಸೈಕಲ್ ಪ್ರಭಾಕರ್. ಇಡೀ ಕನ್ನಡ ಇಂಡಸ್ಟ್ರಿಗೆ ಒಬ್ರೆ ಟೈಗರ್ ಪ್ರಭಾಕರ್, ಹಾಗೆ ಸೆಕ್ಯೂರಿಟಿಯಲ್ಲಿ ಒಬ್ರೆ ಸೈಕಲ್ ಪ್ರಭಾಕರ್. ಒಂದ್ ನಿಮಿಷ, ನಿಂಗೆ 5 ನಿಮಿಷ ಟೈಮ್ ಕೊಡ್ತಿ, ಸೆಕ್ಯೂರಿಟಿ ಎಷ್ಟು ಇಂಪಾರ್ಟೆಂಟ್ ಅಂತ ಹೇಳಿ ಎಕ್ಸ್ಪ್ಲೈನ್ ಮಾಡ್ ನಂಗೀಗ. ಅಷ್ಟೆಲ್ಲ ಮಾತಾಡ್ಲಿಕ್ಕೆ ಆಗುದಿಲ್ಲ ಸರ್, ನಾವು ತುಂಬಾ ಕಡಿಮೆ ಮಾತಾಡೋದು ಸರ್. ಒಂದ್ ಕೆಲಸ ಮಾಡುವ, ನಾವು ಅವನದು ಟ್ಯೂಷನ್ ತಗ. ನಾವು ಅದಕ್ಕೆ ಹೇಳೋಣ, 5 ನಿಮಿಷ ಅಲ್ಲಿ ಇಲ್ಲಿ ಅಂತ ಮಾಡೋದು. ಈಗ ಬೇರೆ ಆಪ್ಷನ್ ಇಲ್ಲ, ಎಂತ ಮಾಡೋಕೆ ಇಲ್ಲ ಈಗ. ನಮ್ಮ ಅದರ ಎಂತ ಇಲ್ಲ ಬರೀ
ನಂದು ಡ್ಯೂಟಿ ಟೈಮ್ 6 ಗಂಟೆ, ಅದರ ನಂತರ ಬೇಕಾದ್ರೆ ನೀವು ಟ್ಯೂಷನ್ ಗೆ ಬರ್ಬೋದು ಸರ್. ಫೀಸ್ ಎಷ್ಟು? ನಂಗ ಅವನ್ ಸರ್ ಸರ್ ಕೇಂದ್ರೆ ನಂಗೆ ತಲೆನೋವು ಶುರುವಾಯ್ತು. ಅಲ್ಲ ಈಗ ಕೆಮಿ ಗಂಡಿಗೆ ನಾನೀಗ ಒಂದು ಫೀಸ್ ಸರ್, ನಂಗೆ ಒಂದ್ ತಿಂಗಳ ಕಬಾಬ್ ಕೊಟ್ರೆ ಸಾಕು ಸರ್. ಆ ಗಾಡಿ ಎಣ್ಣೆ ಬಿಟ್ಕೊಂಡ್ ಕತ್ತೀನಿ ಇವನ್ ಇವನ್ ಮಾತ್ ಕೇಂದ್ರೆ. ಅಲ್ಲ ಮಾರಾಯ, ನೀನ್ ಬರೀ ನಿಂದ ಹೇಳ್ತಾ ಬಿಟ್ರೆ ನಿಂದ ಏನ್ ಮನ ಇಷ್ಟುದ್ದ ಪ್ರಾಬ್ಲಮ್ ಹೇಳಿ ಬರ್ದು ಕೊಟ್ಟಿದ್ದಲ್ಲ ಅಲ್ಲಿ ಆಫೀಸಿಗೆ, ಎಂತೆಲ್ಲ ಬರ್ದು ಕೊಟ್ಟಿದೆ ಅದು? ಅದ್ ಹೇಳಲಿಕ್ಕೆ ಆಗುದಿಲ್ಲ ಸರ್, ಮಾತು ಕಮ್ಮಿ ಸರ್, ಕೆಲಸ ಜಾಸ್ತಿ. ಅಲ್ಲ ಅದು ಸಮ ಬರ್ ಯಾರಾದ್ರೂ ಕೇಳಿಕ ಬರ್ದಿರ ಗೊತ್ತಿಲ್ಲ ಎಂತ ಹೇಳ್ತಾಳೆ ಹೇಳ್ರೆ. ಮಳೆಗಾಲದಂಗೂ ನಾವ್ ನಿತ್ಕೊಂಡೆ ಇರ್ಕ, ವೈಶಾಖದಂಗೂ ನಿತ್ಕೊಂಡೆ ಇರ್ಕ, ನಮ್ಗೆ ಒಂದು ಶೆಡ್ ಮಾಡ್ಕೊಳ್ಳಿ ಹೇಳ್ದ. ಆಯ್ತು, ಅದನ್ನೆಲ್ಲ ಹೇಳಿದಾನೆ ಸರ್. ಮತ್ತೆ ಇಡೀ ದಿವಸ ಕೂತ್ಕೊಂಡು ಕೂತ್ಕೊಂಡು ಸಾಕೆ ಇರತ್ತೆ, ನಿತ್ಕೊಂಡು ಸಾಕೆ ಇರತ್ತೆ. ಮತ್ತೆ ಶೂ ಎಲ್ಲ ನಮ್ಗೆ ಅದೆಲ್ಲ ಫಸ್ಟ್ ಹಳೇದು ಸರ್ ಶೂ. ಆಯ್ತಾ, ಅದಾಯ್ತು, ಅದೆಲ್ಲ ಆರ್ಡರ್ ಮಾಡಿಸಿದ್ದೆ. ಮತ್ತೆ ಯೂನಿಫಾರ್ಮ್ ಹಂಗೆ ವರ್ಷದಲ್ಲಿ ಮೂರ್ ಜೊತೆ ಯೂನಿಫಾರ್ಮ್ ಕೊಡತ್ತ, ಅದನ್ನು ಹೊರದಾಯ್ಕಂಡ ಮತ್ತೊಂದ್ ಜೊತೆ ಬೇಕಲ್ಲಿ ಹೇಳ್ತ ಯೂನಿ. ಅದೆಲ್ಲ ಬಿಡಿ, ನಾವು ಕಂಪನಿಯಿಂದೆಲ್ಲ ಕೊಡ್ತೇವೆ. ಆಯ್ತಾ ಸರ್, ತುಂಬಾ ಬೇವರುತ್ತೆ ಸರ್, ನನಗೆ ದಿನಕ್ಕೆ 2 ಬೇಕು ಸರ್. ಕೆಲಸ ಮಾಡುವ, ನೀನು ಆರಿಸಿ ಚೇಂಬರ್ ಮಾಡಿ ಕೊಡುವ. ಕರೆಕ್ಟ್, ಇವನ್ ಅಲ್ಲ ಎಟಿಎಂ ಬೇಡ ಸರ್. ಸರ್ ಸಿಂಪಲ್, ನೀವು ಅವನ ಕೆಲಸಕ್ಕೆ ತೆಗಿನಿ, ಎಟಿಎಂ ಸೆಕ್ಯೂರಿಟಿ ಹಾಕಿ ಬಿಡಿ. ಕೂಕಂತ ಮಾಡ ಡೇ ನೈಟ್ ಅಲ್ಲೇ ಮಾಡಲ್ಲ, ಅಲ್ಲೇ ಮಾಡ್ರಾಗಲ್ಲ. ನೀವು ಅದರಲ್ಲಿ ಒಂದು ಬಿಟ್ರಿ ಸರ್, ನನಗೊಂದು ಬುಲೆಟ್ ಪ್ರೂಫ್ ಕೊಡಬೇಕು ಸರ್, ನಿಮ್ಗೆ ಯಾರು ಶೂಟ್ ಮಾಡುವಾಗ ಅಡ್ಡ ಹಿಡಿಲಿಕ್ಕೆ ಸರ್. ಹಾಗೆ ನನಗೆ ಮೇಲಿಂದ ವಿಮಾನದಿಂದ ಬಾಂಬ್ ಬೀಳುವಾಗ ಈಗ ಕೊಡೆ ಹಿಡಿದ್ರೆ ಅದು ಮಂಡಿ ಕೊಳತು ಗುಂಬಳಕಾಯಿ ಆಯ್ತಾನೆ ಹೇಳಿ ಇದು ಹಾಗೆ. ಮತ್ತೆ ಇನ್ನೊಂದು ಸಮ್ಮಾಡುಗಾಪದಲ್ಲ ನಮ್ಮ ಹತ್ರ ತೊಂದ್ರೆ ಇಲ್ಲ ಸರ್. ಎಷ್ಟೋ ಸರ್ತಿ ಬೇಡ ಸರ್, ನೀವು ಖಾಲಿ ಬುಲೆಟ್ ಪ್ರೂಫ್. ಮನೆಯವ್ರು ಬಂದು ಹಾಂಗೆ ಹೇಳುದು, ಮನೆಯಲ್ಲೂ ಉಪದ್ರ ಕೊಡ್ತಾ ಮಾರ್ರೆ ಅಂತೂರಿಲ್ಲ. ಅದಕ್ಕೆ ಡೇ ನೈಟ್ ಡ್ಯೂಟಿ ಹಾಕಿದೆ, ಅದು ಮಾಡತ್ ಯಾರು ಇಲ್ದಿದ್ರೆ ಡೇ ನೈಟ್ ಡ್ಯೂಟಿ ಹಾಕ್ರೂ ಮಾಡ್ತಾ. ಆದ್ರಲ್ಲಿ ಮನೆ ಯಾರಿ ಸಮಾಧಾನ ಸರ್? ನಮ್ಗೆ ತಲೆ ನೋವು. 78 ಗಂಟೆ ಮೊನ್ನೆ ಒಂದ್ ದಿವಸ ಹಂಗೆ ರಾತ್ರಿಗೆ ಹಗಲಿ ಡ್ಯೂಟಿ ಮಾಡ್ದ. ಆಯ್ತು, ಅವನೊಬ್ಬ ನೈಟ್ ಡ್ಯೂಟಿ ಅವ ನನ್ಗೆ ಅರ್ಜೆಂಟ್ ಮನೆ ಹೋಯ್ತಾರ, ಒಂದ್ ರಜೆ ಬೇಕಂಡ್ ಇವಂತ ಮಾಡ್ತೇಕಂಡೆ ಮಾಡ್ತೀನಿ ಹೇಳ್ದ ಸರ್. ನಿಲ್ಲಿ ಸರ್, ಸೌಂಡ್ ಬರ್ತಾ ಇದೆ ಸರ್, ಮುಂದುವರ್ಸಿ ಸರ್. ಇದಕ್ಕೆಲ್ಲ ಔಷಧಿ ಇತ್ತ ನಿಮ್ಮ ಹತ್ರ? ಅವನ್ ಅಲ್ಲ, ಅವನ್ ಗೆಣಕ್ ಹೇಳಿ ಮಾತಾಡ. ಅವನ್ ಗೆಣಕ್ ತಿನ್ಕ ಬಂದು ಹೂಂಸ್ ಬಿಟ್ಟದ ಸೌಂಡ್ ಅವನಿಗೆ ಹೆಚ್ಚಿಗೆ ಅಷ್ಟೇ, ಮತ್ತೆ ಎಂತ ಇಲ್ಲ. ರಾತ್ರಿ 3 ಗಂಟೆಗೆ ಫೋನ್. ಆಯ್ತಾ, ಅಲ್ಲಿ ಮತ್ತೊಬ್ಬ ಸೆಕ್ಯೂರಿಟಿ ಜೊತೆ ಜಗಳ ಇವನ್. ಅವ ಮತ್ತೆ ಅಂತ ಇಲ್ಲ, ಅವ ನಿದ್ರೆ ಮಾಡ್ತಿದ್ದ ಇವನ್ ಹೋಯ್ಕೊಂಡು ಅವನಿಗೆ 2 ಬಿಟ್ಟದ್ದು. ಹಾ, ನೀ ನಿದ್ರೆ ಮಾಡ್ತೀಯ ಅಂತ ನಿದ್ದೆ ಮಾಡಿ ಅವನ್ ಮುಖ ಎಲ್ಲ ಹಲ್ಲೆಲ್ಲ ಉದುರಿ ರಕ್ತ. ಅವನ್ ಫೋನ್ ಮಾಡ್ದ, ಅವ ಪಿ ಎಫ್ ನಂಗೆ ಫೋನ್ ಮಾಡ್ದ. ಫೋನ್ ಮಾಡಿದ್ರೆ ರಾತ್ರಿ ಕಾರ್ ತಗೊಂಡು ಬಂದೆ ಅಷ್ಟು 3 ಗಂಟೆ ರಾತ್ರಿಗೆ. ಇವರಿಬ್ರು ನಮ್ಗಾರು ಒಂದ್ ನಿದ್ರೆ ಮಾಡೋಂಗಿತ್ತ, ಇದ್ದೇ ನಮ್ಮನೆ ಬಾರಿ ಜಗಳ ಸರ್. ಡ್ಯೂಟಿ ಕರೆಕ್ಟ್ ಮಾಡ್ಬೇಕು ಸರ್, ನಾನ್ ಫೋನ್ ಮಾಡಿದ್ನ ಸರ್. ಡ್ಯೂಟಿ ಕರೆಕ್ಟ್ ಮಾಡ್ಕೋ, ಅದೆಂತದೋ ಒಂದ್ ಮಾತಿತ್ತಲ್ಲ, ಕರ್ಕೆರೆ ಕರುನ್ ತಿಂದ ಇರಳು ಬೆಳಕು ಕರ್ಕೆರಿ ಅಂತ ಹೇಳಿ. ಅದೇನು ಇದು? ಈ ಕರ್ಕೆರಿ ಅಲ್ಲ, ಅದೇ ಕರ್ಕೆರಿ. ನಿನ್ ಡ್ಯೂಟಿ ಸರಿ ಮಾಡ್ತೀವಿ, ಅವ್ನು ಹೊಡು ಕೆಲಸ ಸರ್. ಡ್ಯೂಟಿ ಮಾಡದಿದ್ದವರಿಗೆ ಹೊಡಿಬಹುದು ಸರ್, ಇನ್ಚಾರ್ಜ್ ಅಲ್ವಾ ಸರ್. ನನ್ನದು ಕಂಪ್ಲೇಂಟ್ ಮಾಡ್ಕಿತ್ತಲ್ಲ ನೀನು, ನಿಮ್ಗೆ ರಾತ್ರಿ ಮಲ್ಕೊಂಡಾಗ ಹೇಳ್ಸಿದ್ರೆ ಅದಕ್ಕೂ ಹೀಗೆ ಹೇಳ್ತೀರಲ್ಲ ಸರ್, ಅದಕ್ಕೆ ನಾನೇ ಡಿಸಿಷನ್ ತಗೊಂಡ್ಬಿಟ್ಟೆ ಸರ್. ಈಗ ನೀನು ಹೊಡೆದು ನಾನು ಬರ್ಲಿಲ್ಲ ಮಾರಯ್ಯ ಆ ದಿವಸ ರಾತ್ರಿಗೆ. ಅವನು ಫೋನ್ ಮಾಡಿದ್ದ, ಇಲ್ಲ ಅಂದ್ರೆ ಬೆಳಿಗ್ಗೆ ಬಂದ್ರೆ ಸಾಕಿತ್ತು ಸರ್. ಅಲ್ಲ ನಾನು ತೆಗ್ದಿಟ್ಟಿದ್ದೆ ಪ್ಲೇಟ್ ಅಲ್ಲಿ. ಅಷ್ಟೊತ್ತಿಗೆ ಇವನಿಗೆ ಆಸ್ಪತ್ರೆಗೆ ಸೇರಿಸಿದ್ದ ಅವ. ಅವ ಗುಂಡಾಕಿ ಕೊಲ್ತಿದ್ದಾಡ ಪುಣ್ಯ. ಪುಣ್ಯ ಅದೇ ಮಂಡಿ ಪೆಟ್ಟು ಹೇಳಿ ಹೊಡ್ಲಿಕ್ಕೆ ಹೋದೆ ಸರ್, ಟ್ರಿಗರ್ ಜಾಮ್ ಆಗಿತ್ತು ಸರ್. ನಂಗೆ AK-47 ಬೇಕು ಸರ್. AK-47 ನಿಮ್ ಲಿಸ್ಟ್ ಅಲ್ಲಿ ಹಾಕಿದ್ದೇನೆ ಸರ್ ಮೊನ್ನೆ. ಛತ್ರಿ, ಬುಲೆಟ್ ಪ್ರೂಫ್ ಛತ್ರಿ, ಮತ್ತೆ AK-47. ಮತ್ತೆಂತ ಬೇಕು? ಮತ್ತೆ ನೆಕ್ಸ್ಟ್ ವೀಕ್ ಹೇಳ್ತೇನೆ ಸರ್. ಬೇಡ ಸರ್, ಅದ್ರಲ್ಲಿ ಕಾಣುದಿಲ್ಲಂತೆ ಸರ್. ಬಿಸಿಲಿದೆ, ಇದ್ರಲ್ಲಿ ದೂರದೆಲ್ಲ ಕಾಣ್ತದೆ ಸರ್. ಎಂತ ಕಾಣ್ತದೆ ಅದು? ಯಾರಾದ್ರೂ ನಿಮ್ಗೆ ಗುಂಡು ಹೊಡಲಿಕ್ಕೆ ಬಂದ್ರೆ ಎಲ್ಲ ಕಾಣ್ತದೆ ಸರ್. ಎಷ್ಟು ದೂರ ಕಾಣ್ತದೆ? ಗುಂಡು ಹೊಡೆದ್ರೆ ನೀ ತಪ್ಪಿಸಿ ನಿಂತದಿ. ಹೌದು ಸರ್. ಹಾಗೆ ಅಡ್ಡಿಲ್ಲ ಮಾರ. ಯಾವ ನಮ್ಮನೆ ಮನ್ಸನೇನೋ ಯಪ್ಪ. ನಂಗಂತೂ ವಾರ್ಷಿಕೋತ್ಸವಕ್ಕೆ ಒಂದು ಪ್ರಶಸ್ತಿ ಕೊಡುವ ಇವನಿಗೆ.
ವಾರ್ಷಿಕೋತ್ಸವ ಪ್ರಶಸ್ತಿ ಅಲ್ಲ ಇವನ್ ಮೊದ್ಲು ಇವನ್ ಅಂತ ಅಡ್ಡಡ್ಡ ಉದ್ದದ ಕತ್ತರಿಸಿ ಯಾರ ಬಿಸಾಕ್ತಿದ್ದ ಪುಣ್ಯಸ್ತಿಂದವ್ರಿ ನೀವೊಂದು ಅವನ ಅವನ ಅಪ್ಪಯ್ಯಾಗ ಅನ್ನಾರ ಅಪ್ಪಕ್ಕೋಸ್ಕರ ಅವ್ನ ಹೈಕ ಕೂಡಿರಿ ನನ್ ಕಣಗಿದ್ದ ನನ್ನ ಆಫೀಸ್ ಅಥವಾ ಇದು ನನ್ ಸುತ್ತಮುತ್ತಲ್ಲ ಹಿಂಗೆ ನನ್ ಇದ್ದಿ ನನ್ ನಾಲ್ಕ ದಿನದಾಗ ನಂಗೆ ಮರಳು ಹಿಡ್ಕೊ ಹೋಗ್ತಿದ್ದಿ. ಅವರು ಅವನ ಅಪ್ಪಯ್ಯನ ಸೇವೆ ಅಂತ ಹೇಳಿ ಅನನ್ಯ, ಯಾಕಂದ್ರೆ ನಮ್ಮ ಅಪ್ಪ ಸೇವೆ ಮಾಡಿದಂತೆ. ಶಾಲೆ ಮಕ್ಕಳನ್ನ ಕರ್ಕೊಂಡ್ ಬರೋ ಟೈಮ್ ಆಯ್ತು ಸರ್, ಮಾಡಿ ಸರ್. ನೀವು ಶಾಲೆ ಮಕ್ಕಳ ಟ್ರಿಪ್ ಮಾಡ್ತೀರಾ? ಅದು ಸೈಡ್ ಬಿಸ್ನೆಸ್ ಇತ್ತ? ಅವನಿಗೆ ಎಂತ ಗೊತ್ತಾ, ನಮ್ಮ ಮನೆಯವ್ರು ಹೇಳಿ ಕಳಿಸಿದ್ದಾರೆ ಇಂತಿಷ್ಟು ಟೈಮಿಗೆ ಶಾಲೆ ಮಕ್ಕಳ ಟ್ರಿಪ್ ಕರೋಕೆ ಸರಿ ನೆನಪು ಮಾಡೋಣ ಹೇಳಿ ಅಂತದೆಲ್ಲ ಎಲ್ಲ ಮಾಡ್ತಾರೆ. ನಿಮ್ಮ ಮಕ್ಕಳನ್ನ ಕರ್ಕೊಂಡು ಅವನಿಗೆ ಮನೆಯಲ್ಲಿ ತರಕಾರಿ ತಗೊಂಡು ಹೋಗಿ ಕೇಳ್ರೆ ಅದು ನೆನಪಿಪ್ಪದಿಲ್ಲ ಸರ್, ಅವನ ಮನೆ ನೆನಪಿಪ್ಪದಿಲ್ಲ, ನಮ್ಮ ಮನೆ ಅಷ್ಟು ನೆನಪಿರತ್ತೆ. ಅಮ್ಮಿ ತಮ್ಮಣ್ಣ ಅಲ್ಲ ಇದು, ಕತ್ತಿ ತಮ್ಮಣ್ಣ ಇದು ಸರ್. ನಿಮ್ಮ ನೆನಪಿನ ಶಕ್ತಿ ಇದ್ದು ಟ್ಯಾಬ್ಲೆಟ್ ತಗೊಂಡ್ರ ಸರ್, 12 ಗಂಟೆಗೆ ತಗೊಳ್ಬೇಕಾಗಿತ್ತು ಸರ್, ತಗೊಳ್ಳಿ ಸರ್. ನೀವು ನೆನಪಿನ ಟ್ಯಾಬ್ಲೆಟ್ ಮಾತ್ರ ತಕ್ಕಂಬ್ದ, ಅವ್ನಿಗೆ ಎಲ್ಲದಕ್ಕೂ ಟ್ಯಾಬ್ಲೆಟ್ ಬೇಕಲ್ಲ, ಅದೆಂತ ಮಾಡುದು? ಅವನ್ ತಕಂತ ನಾವ ಟೈಮ್ ಸರಿ, ಅವನ್ ತಕಂಡಂಗ ಇಲ್ಲ, ಯಾಕಂದ್ರೆ ತಕಂಡಿನ ಸಮಯ ಇರ್ತಿದ್ದ. ನಂಗೆ ಯಾವ್ದು ಟ್ಯಾಬ್ಲೆಟ್ ಇಲ್ಲ ಸರ್. ಅವ ಹೇಳದ್ ಕಂಡ್ರೆ ನಾವು ರೋಗಿಗಳು, ದೈಹಿಕವಾಗಿ ಯಾವ್ದು ರೋಗಿ ಸತ್ರಡನಾಗಿದ್ದೇನೆ ಸರ್. ಆರ್ ಮೆಂಟಲಿ ಮಾನಸಿಕವಾಗಿ ಮಾನಸಿಕವಾಗಿ ಅದು ಪೂರ್ತಿ ಇಲ್ಲ, ಮೆಂಟಲಿ ತುಂಬಾ ಸ್ಟ್ರಾಂಗ್ ಆಗಿದ್ದೇನೆ ಸರ್, ಕಮಾಂಡರ್ ಟ್ರೈನಿಂಗ್ ಸರ್. ಮೆಂಟಲಿ ಸ್ಟ್ರಾಂಗ್ ಆಗಿದ್ದಾನೆ. ಯಾವತ್ತ ಸೈಕಲ್ ಹಂಗ ಬಿದ್ದ ಮುಗಿತಲ್ ಮುಗಿ ಒಂದೆರಡು ಅಲ್ಲ, ಇಡೀ 2 ತಿಂಗಳು ಹಾಸ್ಪಿಟಲ್ ಅಲ್ಲಿ ಇದ್ದ. 2 ತಿಂಗಳು ಹಿಂಗಿಂದೆ ನಿನ್ ಯಾರು ಕಾಮ ಖಾತೆ? ಅದೇ ಅಲ್ವಾ ಸರ್, ನೀವ್ ಯಾರು? ನೆನಪೇ ಇಲ್ಲ ಸರ್, ಮನೆ ಯಾರು ನೆನಪಿಲ್ಲ, ಬುಲೆಟ್ ಬರ್ತಾ ಇದೆ ಸರ್, ತಾಯಿ ನೆನಪಿಲ್ಲ, ನೆನಪಿಲ್ಲ ಯಾರು? ಡ್ರೈವಿಂಗ್ ಸ್ಕೂಲಿಗೆ ಹೋಗಿ 2-wheeler ಡ್ರೈವಿಂಗ್ ಕಲಿ. ಸರ್ ಎಂತ ಬರತ್ತೆ ನಿಮಗೆ? ಎಲ್ಲಿ ಬರ್ತಿತ್ತು? ಎಂತ ಬರತ್ತೆ? ಬುಲೆಟ್ ಅಡ್ಡ ಬೀಳುದಿಲ್ಲ ಸರ್, ಸರ್ತ ಹೋಗ್ತಾ ಇರ್ತದೆ ಸರ್. ನೀ ಅಡ್ಡ ಬೀಳ್ತಲ್ಲ, ಸ್ಟ್ಯಾಂಡ್ ಹಾಕು ಕಲ್ತ್ಕೋ ಫಸ್ಟ್ ಗೆ. ಕಾರ್ ಅವರು ನಿಲ್ಸಿಕೊಳ್ಳಲಿಲ್ಲ. ಅಲ್ಲ ಒಂದ್ ನಿಮಿಷ, ಬುಲೆಟ್ ಮಧ್ಯೆ ಸ್ಟ್ಯಾಂಡ್ ಎಳ್ದ ಹಾಕುಕೊಳ್ಳಿ ಫಸ್ಟ್. ಕಡಿ ಕಲ್ಸ ಗೊತ್ತುಂಟು ಸರ್, ಎಂತ ಗೊತ್ತುಂಟು? ಲಾರಿ ಎಲ್ಲ ಸೈಡಿಗೆ ಹಾಕ್ತೇವೆ ಸರ್, ಬುಲೆಟ್ ದೊಡ್ಡ ಇದ ಸರ್. ಲಾರಿ ಸೈಡಿಗೆ ಹಾಕೋಕ್ ನೀನೇ ಲಾರಿ ಕಣಂಗಿದ್ದೆ. ನಾನು ಯಾರು ಗೊತ್ತುಂಟ ಸರ್? ಗೊತ್ತಿಲ್ಲ. ಇಡೀ ಕನ್ನಡ ಇಂಡಸ್ಟ್ರಿ ಅಲ್ಲಿ ಒಬ್ರೆ ಟೈಗರ್ ಪ್ರಭಾಕರ್, ಹಾಗೆ ನಾನು ಸೆಕ್ಯೂರಿಟಿ ಅಲ್ಲಿ ಒಬ್ರೆ ಸೈಕಲ್ ಪ್ರಭಾಕರ್ ಸರ್. ಸತ್ಯ ಹೇಳ, ಅಡ್ವರ್ಟೈಸ್ ಮುಗೀತು ಸರ್. ಸೊಡ್ ಮೇಲೆ ಹಾಕಿದ್ದೆ. ಆಗುದಿಲ್ಲ ಸರ್, ಬಿಡುದಿಲ್ಲ ಸರ್. ಎಂತಕ್ಕೆ? ಎಂತ ಬಿಡುದಿಲ್ಲ, ಮತ್ತೆ ಹೇಳ್ತೇನೆ ಸರ್. ಸೊಡ್ ಮೇಲೆ ಹೊಡಿಲಿಕ್ಕೆ? ಸೊಡ್ ಮೇಲೆ ನಾನು ಹೊಡಿಕ್ ನಿಂಗೆ ಎಂತದಿಲ್ಲ, ರಾತ್ರಿ ಹಾಗೆ ಮಾಡ್ತಂತೆ ಆಯ್ತಾ. ಅದೆಲ್ಲ ಹೇಳಿ, ನೀವೀಗ ನಿಮ್ಗೆ ಎಷ್ಟು ಜನ ಸೆಕ್ಯೂರಿಟಿ ಬೇಕಾ ನಮ್ಮ ಇದರಿಂದ ಕಂಪನಿ? ಇಲ್ಲ, ನಂಗೆ ಸೆಕ್ಯೂರಿಟಿ ಆಕ್ಚುಲಿ ಒಂದು 2-3 ಜನ ಬೇಕಿದ್ದಿತ್ತ. ನೀನೇ ತೆಗ್ದಾಕ್ದಲ್ಲ ಮಗ, ನೀನ್ ನನ್ನ ಕಂಪ್ನಿಗೆ ಬಂದು ನನ್ನ ಕಂಪ್ನಿ ನನ್ನ ಮುಂಡ ಮುಚ್ಕೋ ಬೇಡ. ನಾನು ಅನುಭವಿಸಿದ್ದೆ ಸಾಕು, ನಾವು ಅನುಭವಿಸಿದ್ದೆ ಸಾಕು, ಇನ್ ಮತ್ತೆ ನೀವು ಅನುಭವಿಸಬೇಡ. ಯಾಕೆ ಹೇಳ್ರೆ, ಇನ್ ಸೆಕ್ಯೂರಿಟಿ ಅಲ್ಲಿ ತೆಗ್ದಾಕದಂದ್ ಹೇಳ್ರಿ. ಅದೇ ಅದು ಕಂಡ್ರೆ ಹೇಳುದಿಲ್ಲ, ಅದ್ ಮತ್ತೆ ಹೇಳುದೇ ಬೇಡ. ಹಂಗಂತ ಹೇಳಿ ಜನಗಣನ ವರ್ಗ ಹಾಕುಕೆ ಅದಲ್ಲ, ಒಳಗಿಟ್ಕಮ್ಗೆ ಸಗಣಿ ಅಲ್ಲ, ಸಗಣಿ ಅಲ್ಲ ಸರ್. ನಿಮ್ಮ ಬನಿಯನ್ನು ಅಷ್ಟಲ್ಲ ಸರ್, ಸೆಕ್ಯೂರಿಟಿ ಚೆಕ್ ಆಗಿದೆ ಸರ್, ಬಾಂಬ್ ಇರ್ತದೆ ಸರ್ ಒಳಗಡೆ, ಜಾಗ್ರತೆ ಮಾಡ್ಕೊಳ್ಳಿ ಸರ್. ದೊಡ್ಡ ಮೇಲೆ ಪೊಟ್ಟೆ ಅಂತ ಹೇಳಿ ಬಿಡುದಿಲ್ಲ ಸರ್. ಇಲ್ ಕಣಿ ಮತ್ತೆಂತ ಗೊತ್ತ, ಅಲ್ಲ ಅದೆಲ್ಲ ಹೋಯ್ಲಿ, ನಾನ್ ಆಗಳಿಂದ ಅಬ್ಸರ್ವ್ ಮಾಡುದು. ಹಂಗ ಕನ್ನಡಕ ಒಳ್ಳೆ ಬ್ರಾಂಡೆಡ್ ಕನ್ನಡಕ ತರ ಇತ್ತದ ಯಾರದ ಕುಮಾರಿ? ಅದು ಈಗ ಅಲ್ಲಿ ಕಾರ್ ಡ್ರೈವಿಂಗ್ ಎಲ್ಲ ಮಾಡ್ಕೊಂಡು ಇವಳು ಮಾರ್ಕೆಟ್ ಗೆಲ್ಲ ಕರ್ಕೊಂಡು ಹೋಗ್ತಲ್ಲ, ಅಲ್ಲೆಲ್ಲ ನಮ್ಮ ಮಕ್ಕಳೆಲ್ಲ ಕೇಂದಾಗಲಿಕ್ಕೆ ಅವೆಲ್ಲ ಹಂಗಲಿ ಎಷ್ಟು ಒಳ್ಳೆ ತಂದು ಕೊಟ್ರು. ಈ ಬೀದಿ ಬದಿದವರು ಒಂದು ಖುಷಿ ಇರುತ್ತಲ್ಲ, ಹಾಂಗೆ ಇವನಿಗೆ ಒಂದು ತೆಗೆದು ಕೊಟ್ಟಿದ್ದಾರೆ ಅಷ್ಟೇ. ಅದನ್ನ ತಂದು ಕೊಟ್ಟಿದ್ದ ಈಚೆಗೆ ಅದು ತೆಗೆಯುವುದಿಲ್ಲ ಸರ್. ರಾತ್ರಿ ಮನಿಕಂ ಸಮಯ ಹಾಕಿ ಮನಿಕಂತೇನು ಗೊತ್ತಿಲ್ಲ. 12,500 ಸರ್, ಮಿಲಿಟರಿ ಗ್ಲಾಸ್ ಸರ್.
ನಮ್ಮ ಮನೆಯವ್ರ ಹೇಳದ್ದ ನಿಂಗೆ 12,000 ಅಂತ ಹೇಳಿ? ಇಲ್ಲ ಸರ್, ಇವನಿಗೆ ತಲಿ ಬಂಡಿಗೆ ಬಿಲ್ ಬಿಲ್ ನೋಡಿದ್ದೇನೆ ಸರ್. ಹಾಕಿದಳು ಅದೆಲ್ಲರದು ಒಟ್ಟು ತಕೊಂಡು ಬಿಲ್ ಕಟ್ ತೋರಿಸಿ ಪ್ರಾಣಿ. ಬಿಲ್ ನೋಡಿದ್ದೇನೆ ಸರ್. ಮತ್ತೆ ನಮ್ತ ಎಂತ ಹೇಳ್ರು ನಮ್ತ ಮತ್ತೆ ಅದಕ್ಕೆ ಅವ್ರು ನಿನ್ ಕೆಲ್ಸಕ್ಕೆ ಇಟ್ಕೊಳದ್ ಕಂಜು ಸಾಪ್ಕೋಸ್ರ ನಿನ್ ಕೆಲ್ಸಕ್ಕೆ ಇಟ್ಕೊಳದ್ ಮತ್ತ ಅನಾರ ಆಯ್ರು ನಿನ್ ಇಷ್ಟೊತ್ತಿ ಬಡ್ದು ಬದಿಗೆ ಹಾಕ್ತಿದ್ದೀರ. ಇವ್ರಂತಿ ಒಳ್ಳೆಯವರು ಸರ್. ಇಲ್ಲಾದಷ್ಟು ವಿಷಯಗಳು ಹೇಳ್ತ ಯಾವ್ದು ಹೇಳಕ್ ಯಾವ್ದು ಹೇಳಕ್ಕಾಗ ನೀವಿರಲ್ಲ ಈಗ ಯಾವ್ದು ಮೇಡಮ್ ಅಂದಿರ ಎರಡು ಗಂಟೆ ಹೊತ್ತು ಮಾತಾಡ್ತಾ ಇದ್ರು ಹೇಳ್ರು ಹೇಳ್ದ ಅಲ್ಲಲ್ಲ ಅವ ನಿಮ್ ಪರ್ಸನಲ್ ಅಸಿಸ್ಟೆಂಟ್ ಅಥವಾ ಸೆಕ್ಯೂರಿಟಿಯಾ? ದೊಡ್ಡ ಕತಿ, ನಾನ್ ನಿಮ್ಗೆ ಹೇಳ್ನಲ್ಲ ಅವನ ಅಪ್ಪಯ್ಯ ಇಲ್ಲಿ ಕೆಲಸ ಮಾಡ್ತಿದ್ದ. ಅಪ್ಪಯ್ಯ ಕೆಲಸ ಮಾಡ್ತೇವೆ ಸ್ವಾಮಿ, ಇವತ್ತು ಬತ್ತೆ 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 ಹೋತೆಲ್ಲ ಇದ್ದ. ಅಪ್ಪ ಏನಿಗೆ ಕೆಲಸ ಮಾಡೋಕೆ ಆತಿಲ್ಲ ಈಗ ಅವನಿಗೆ, ಆಯ್ತಾ? ಅವನಿಗೆ ಕಾಯಿಲೆ ಬಂದು ಮನೆ ಮಾಡ್ಕೊಂಡಿದ್ದ. ಇವನಿಗೆ ಒಂದು ಕೆಲಸ ಕೊಡಿ ಅಂತ ಹೇಳಿ ಬಂದು ಕೇಳಿ ಎಂತ ಕೆಲಸ ನಾ ಹೇಳ್ನಲ್ಲ ಈಗಾಗಲೇ. ಅದು ಇವ ಬತ್ತೆ ಇದ್ದ, ಕೆಲಸ ಮಾಡ್ತಾ ಎಲ್ಲ ಸಮ, ಆದ್ರೆ ಈ ಮಾತುಗಳಿಂದ ಇತ್ತಲ್ಲ ಇಡೀ ನನಗೆ ನನಗೆ ದೊಡ್ಡ ತಲೆನೋವು ಅಂತೇಳಿ ಹೇಳ್ರೆ ಅದು ಹೇಳಕ್ ಸಾಧ್ಯ ಇಲ್ಲ. ನಾನು ಎಂತ ಮಾಡೋಕಿಲ್ಲ, ನಾನು ಹೇಳ್ನಲ್ಲ ಅದು ಅದು ಗಂಟ್ಲಂಗಿದ್ದದ್ದು ತುಪ್ಪ ಎಂತ ಮಾಡುದು ಹೇಳಿ ಸರ್? ನೀವು ಬುದ್ಧಿ ತಂದಿದ್ದೀರಾ ಫುಡ್ ಆರ್ಡರ್ ಮಾಡ್ಬೇಕಾ ಸರ್? ಇಲ್ಲ, ನನಗೆ ಇವತ್ತು ಉಪವಾಸ. ಒಳ್ಳೇದು ಸರ್, ಇವತ್ತು ಬುಧವಾರ ಒಳ್ಳೇದು ಸರ್, ಬುಧವಾರ ಉಪವಾಸ ಮಾಡ್ತೇನೆ ಸರ್. ಆಯ್ತಾ? ಹಾ, ಸಾಕು. ಮತ್ತೆ ತರಿತ್ತ? ಮತ್ತೆ ಅವ್ರಿಗೆ ಎಂತಾರು ತರಲಿಕ್ಕೆ ಉಂಟಾ ಸರ್ ಊಟಕ್ಕೆ? ನಾ ಹೋತೆ ಊಟಕ್ಕೆ. ವೆರಿ ಗುಡ್ ಸರ್. ಅಲ್ಲ ಇವ ಇವನದು ಊಟ ತಪ್ಪು ಹೇಳ್ರೆ, ಸಾಯಂಕಾಲ ಮಧ್ಯಾಹ್ನ ಊಟ ರಾತ್ರಿ ಊಟ ಮಾಡ್ಲಕ್ಕ ಇವ ಊಟಕ್ಕೆ ಹೋದಂದ ಮತ್ತೆಂತ ಅವ್ ಉಣ್ಕೊಂಡ ಹಾ ಒಂದ್ ಕಬಾಬ್ ರೊಳಗೆ ಹತ್ತ. ಸರ್ ನಮ್ ಕಬಾಬ್ ಒಟ್ಟಿಗೆ ಅದು ಬರ್ತದೆ ಸರ್. ಯಾರು ಸಿಕ್ಕ್ರೆ ಅವ್ರೊಟ್ಟಿಗೆ ಪಂಚಾಯತ್ ಹೊಡೆದು ಕುಂತ ಪಂಚಾಯತ್ ಇಲ್ಲದ ಮತ್ತೆ ಕಂಪನಿ ವಿಷಯ ಹೇಳುಕಾಗ ಮಾಡುಕಾಗ ನಾವೆಲ್ಲರು ಎಲ್ಲರು ಹೋದಿದ್ದೆ ಟೂರಿಗಿರಿ ಹೋದಿದ್ದ ಅದು ಹೇಳ್ತಾ ಸರ್. ಇಲ್ಲ ಸರ್, 8 ದಿವಸ ಡೆಲ್ಲಿಗೆ ಹೋಗಿದ್ದಾರೆ, ಸಾವಿರ 10 ದಿವಸ ಹೊರಗೆ ಹೋಗಿದ್ದಾರೆ, ಅದು ಇದು ಎಲ್ಲ ಹೇಳ್ತಾ ಇಕಂತ ಅದೆಲ್ಲ ಹೇಳ್ಬೇಕು ಕೆಲಸ ಇತ್ತು ಅವನಿಗೆ. ಅವರೆಲ್ಲ ಫೋನ್ ಮಾಡಿ ಕೇಳ್ಬಂದ ನನಗೆ ಹೇಳ್ಬಾರ್ದ ಸರ್, ನೀವು ಹೇಳಿ ಹೋಗ್ಬೇಕು ಸರ್. ಅದೆಲ್ಲ ಗುಟ್ಟು ಮಾರಯ್ಯ, ಯಾವ್ದೇ ಒಬ್ಬ ಓನರ್ ಎಲ್ಲಿ ಹೋತ ಏನ್ ಹೋತ ಅಂತ ಹೇಳಿ ಯಾರಿಗೆ ಹೇಳುಕಾಗ? ಆಯ್ತು ಸರ್, ನಮ್ಮ ನಲ್ವದಕ್ಕೆ ಡಮ್ ಅಂತ ನೆಕ್ಸ್ಟ್ ಇಂದ ನಾನು ಹೇಳ್ತೇನೆ ಸರ್. ಸರ್ ಯುರೋಪಿಗೆ 10 ದಿನ ಹೋಗ್ಲಿಲ್ಲ, 3 ದಿನ ಡೆಲ್ಲಿಗೆ ಹೋಗ್ಲಿಲ್ಲ, 4 ದಿನ ಮಸಾಜ್ ಮಾಡಿಸ್ಲಿಕ್ಕೆ ಬ್ಯಾಂಕಾಕ್ ಹೋಗ್ಲಿಲ್ಲ. ಎಸ್ ಸರ್, ಅಷ್ಟಾಂಗ ಲಂಡವತ್ತ ನಮಸ್ಕಾರಗಳು. ಅಲ್ಲ ಹೀಗಿದಾರೆ ಕಟ್ಕೊಂಡು ನಾವು ಕಂಪ್ನಿ ನಡೆಸು. ನಿಮ್ಗೆ ಫಸ್ಟ್ ನಿಮ್ ಸೆಕ್ಯೂರಿಟಿ ಗಾರ್ಡ್ಗಳೆಲ್ಲ ನೀವು ಕಳಿಸಿ ಕೊಡ್ತೀರಲ್ಲ, ಕಳಿಸಿ ಕೊಡೋಕಿಂತ ಮುಂಚೆ ಇವನ್ ಮೊದ್ಲ ಕಂಕ್ ನಡಿ ಕಳಿಸಿ ಕೊಡಿ. ಅಲ್ಲ ಕಳಿಸಿ ಕೊಡೋದ್ರೆ ಹೇಳಿ ಎಂತ ಮಣ್ಣ ಹೇಳ್ನಲ್ಲ, ಆಗಲ್ಲ ತುಪ್ಪ ತುಪ್ಪ ಬಿಟ್ರೆ ತುಪ್ಪ ಹಾಳತ್ತೆ. ನಾ ಹೇಳ್ನಲ್ಲ ಹೊರ್ಗೆ ಹಾಕೋಕೆ ಅದಲ್ಲ, ಒಳಗಿಟ್ಕಂಬ್ಕೆ ಸಗಣಿ ಅಲ್ಲ. ಎಂತ ಮಾಡೋದು, ನಮ್ಮ ವ್ಯಾಪಾರ ಹಿಂಗಾಯ್ತು. ಗಾಳಿ ವರ್ಕ್ ಸರ್, ನಾನಿದ್ದಕ್ಕೆ ಇಷ್ಟ ದಿನ ಬದುಕಿದ್ದೀರಿ ಸರ್, ಯಾರು ಬಾಂಬ್ ಹಾಕ್ಲಿಲ್ಲ ಸರ್. ಇಲ್ದಿದ್ರೆ ಇಲ್ದಿರ ಡಮಾರ್ ಆಗಿಟ್ಟು ಗೋಡೆ ಮೇಲೆ ಫೋಟೋ ಬಂದು ಫ್ರೇಮ್ ಹಾಕಿ ಅದಕ್ಕೊಂದ್ ಎರಡು ಮಾಲೆ ಇರ್ತಿತ್ತು ಸರ್. ಯಾರದ್ದು? ನಿಮ್ದು. ನಿಮ್ದೊಂದು ಹಾಕೋರ್ ಇಲ್ಲಲ್ಲ. ಅವಂದು ನಂಗೆ ಗೊತ್ತಿಲ್ಲ, ಗಂಟೆ ಆಯ್ತು ಒಂದಾತ ಬಂತ, ಊಟ ಟೈಮ್ ಆಯ್ತು. ಮೇಡಮ್ ಈ ಸೆಕ್ಯೂರಿಟಿ ಇತ್ತಲ್ಲ ನಾವ್ ಹೇಳ್ತಾರಲ್ಲ ಅವ್ರಕ್ಕೆ ಕೆಲಸ ಎಷ್ಟು ಕಷ್ಟ ಇತ್ತು ಗೊತ್ತಾ ನಿಮಗೆ? ನಾವು ಎಸಿ ರೂಮ್ ಕೂತ್ಕೊಂಡಿರ್ತೇವೆ, ಅವರು ಹಗಲು ರಾತ್ರಿ ಆ ಬಿಸಿಲು ಮಳೆ ಎಲ್ಲ ಮತ್ತೆ ಕೂತ್ಕೊಂಡೇ ಇರ್ತಾರೆ. ಅವರಿಗೆಲ್ಲ ಈ ಕೆಲವೊಂದು ಈ ಜಾಸ್ತಿ ಕೂತ್ಕೊಂಡು ಫೈಲ್ಸ್ ಎಲ್ಲ ಬರ್ತಾರಲ್ಲ, ಮತ್ತೆ ಕಾಯಿಲೆ ಎಲ್ಲ ಬಂದಲ್ಲಿ ಯಾರು ಇದಾಗ್ತದೆ? ಮೊನ್ನೆ ವಿಷಯ ಅಂತ ಗೊತ್ತಾ ಸರ, ಸೆಕ್ಯೂರಿಟಿ ಕೆಲಸ ಭಯಂಕರ ಕಷ್ಟದ ಕೆಲಸ. ಯಾಕಂದ್ರೆ ಹೇಳಕ್ ಅಷ್ಟೇ, ಅವ್ರಿಗೆ ಹಿಮ ಮರಲ ಅಂತ ಹೇಳ್ಕೊಂಡು ನಾನು ಹೇಳ್ತಿ ಬಿಟ್ರೆ ಸೆಕ್ಯೂರಿಟಿ ಇರ್ಬೇಕು. ಎಲ್ಲ ಹಂಗಲ್ಲ, ಯಾಕಂದ್ರೆ ಹೇಳ್ರ ಅವ್ರದ್ದೇ ಒಂದು ಜವಾಬ್ದಾರಿ ಇಟ್ಕೊಂಡು ಅವ್ರು ಕೆಲಸ ಮಾಡ್ಕ. ಹಾ, ಅವ್ರಿಗೊಂದು ಒಳಗ್ ಬಂದರ ಹೋದರ ಇದ್ದರ ಕೂತರ ಬೈಸ್ಕೊಂಡು ಎಲ್ಲರ ಮೇಲೂ ಕಂಡಿಡ್ಕೊಂಡು ಅಷ್ಟೆಲ್ಲ ಮಾಡ್ಕೊಂಡು ಚಾಕು ಹಾಕ್ತಾಳೆ ಹೇಳ್ರಿ ಒಳಗಡೆ.
ಇವ ಮರ್ಲ ಅಂತ ಹೇಳ್ಕೊಂಡೆ ಅಂತ ಮಾಡ್ಕರಿಲ್ಲ, ಆದ್ರೂ ನೀವೇ ಹೇಳ್ರಲ್ಲ ಗಂಡ್ಗನ್ನದೊಂದ ಹೇಳಿ, ಹಂಗ ಪೋಸ್ರೆ ನಾ ಬಿಟ್ಟಿಗೆ ಹಾತೈತೆ. ದೀಪಾವಳಿ ಟೈಮಲ್ಲೆಲ್ಲ ಬಟ್ಟಿ ಗಿಫ್ಟ್ ಸ್ವೀಟ್ ಗೀಟ್ ಎಲ್ಲ ಕೊಡ್ತೇವೆ. ಮತ್ತೆ ಯಾರು ಏರ್ಸ್ತಿದ್ರು ಇತ್ತಲ್ಲ ಇವನಿಗೆ ಪ್ರತಿ ವರ್ಷ 1,000 rupees ಏರ್ಸ್ತೀನಿ ಯಾರು ಗುಟ್ಟಂಗೆ ಗೊತ್ತಾಯ್ತಾ. ಮತ್ತೆ ಅಲ್ಲಿ ನಮ್ಮನೆಯವ್ರು ಅದೇ ಅದೇ ಯುಗಾದಿಗೆ ನನಗೆ ಹೊಸ ಬುಲೆಟ್ ಕಂಪನಿ ಲೆಕ್ಕದ್ದು ಇಲ್ವಾ ಸರ್? ಅಲ್ಲ ಮಾರಾಯ, ನೀನು ನಾನು ಎಂತದೆಲ್ಲ ಕೊಡೋದು? AK-47 ಬೇಕಣ್ಣ ಹೇಳಿ ಸರ್. ಅದು ಸಾಲಿನ ಹಬ್ಬದಿಂದ ತೆಗಿಸಿ ಕೊಡ್ತೇನೆ ಹೇಳಿದೆ. ಆಯ್ತಾ, ಕಡೆಗೆ ರೈಲ್ ಬೇಕಣ್ಣ ಹೇಳಿದೆ. ಆಯ್ತಾ, ಕಡೆಗೆ ನಂಗೆ ಬುಲೆಟ್ ಪ್ರೂಫ್ ಛತ್ರಿ ಬೇಕಣ್ಣ ಹೇಳಿದೆ. ಈಗ ಬುಲೆಟ್ ಬೇಕಣ್ಣ ಹೇಳಿದೆ. ಫಸ್ಟ್ ಯುಗಾದಿ ಒಳಗೆ ಡ್ರೈವಿಂಗ್ ಕಲ್ತ್ಕೋ. ಅದು ಬಿಡಕ್ ನಿಂಗೆ ಬಿಡಕ್ ಬತ್ತಣ್ಣ ಹೇಳಿ ನನ್ನ ಎದುರು ತೋರ್ಸ. ಅದ್ರ ಮೇಲೆ ಸೈಕಲ್ ಬಿಡ್ತಾ ಇದ್ದೇನೆ ಸರ್. ಅದಕ್ಕೆ ನಿಂಗೆ ಸೈಕಲ್ ಪ್ರಭಾಕರ ಅಂಬುದಲ್ಲ ಮಾರಾಯ. ಹಾ, ಅದಕ್ಕೆ ನೀನು ಯುಗಾದಿ ಒಳಗೆ ಡ್ರೈವಿಂಗ್ ಕಲ್ತ್ಕೊಂಡು ಆರ ಮೇಲೆ ನಿಂಗೆ ದೀಪಾವಳಿ ಕೊಡಿಸುವ ಬುಲೆಟ್. ಎಸ್ ಸರ್. ಅಡ್ಡಿಲ್ಯಾ ಸರ್? ಹಾ ಸರ್. ಹಾ, ನೀವು ಸೆಕ್ಯೂರಿಟಿ ಚೆಕ್ ಮಾಡ್ಲಿಲ್ಲ ಸರ್, ಏನು ಸೌಂಡ್ ಬರ್ತಾ ಇದೆ ಸರ್? ಸೊಡ್ ಮೇಲೆ ಹಾಕೋಗಿದ್ದೀಗ ಹಿಡ್ಕೊಂಡು. ಎಸ್ ಸರ್. ಕಮಾಂಡರ್ ಟ್ರೈನಿಂಗ್ ಆಗಿದೆ. ಸಮಯ ಇಲ್ಲ ಹೇಳೋದು. ನಮ್ ಕಡೆ ಹೆವಿ ಸ್ಟ್ರಾಂಗ್ ಆಗಿರ್ಬೇಕು ಎಲ್ಲದಕ್ಕೂ. ನಾವೇನು ಹೊಡಿಲ ಇಲ್ಲ, ನಾವು ಹೇಳಿ ನಾವು ಮಾಡ್ಕೊಡೋದು ಅಷ್ಟೇ.